ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय नारायण नमस्कृत्य नरम चरोतम दीवी सरस्वती व्या तथो जय मुदी नष्ट्राषु अभद्रेशु नि भागवत सवया भगवतीमश्लोकेक्तिर्भवति नैष मिला ज्ञानांजनशलाक चक्षुन्मिता ये तस्म श्रीगुरव नमः नमो विष्णुपादय कृष्ण प्रेषाए भूतले श्रीमते भक्ति वेदाप्तस्वामीति नामिनी नमस्ते सारस्वतीदेव गौरवाणी प्रचारिणे निर्विशेष शून्यवादी पाश्चात चिणे जय श्री कृष्ण चैतन्य प्रभु गदाधर शिवासादि निनंद्रीयदाधर शिवासादिगौरभक्तवृंद हरे कृष्ण हरे कृष्ण 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 हरे 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 राम हरे राम 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 हरे हरे ಹೇ ಕೃಷ್ಣ ಅಧ್ಯಾಯ ಇಪ್ಪತ್ತೊಂದು ಕೃಷ್ಣನ ವೇಣುಗಾನ ಗೋಪಿಕೆಯರ ಸ್ತುತಿ ಶುಕಮುನಿಗಳು ನುಡಿದರು ಹೀಗೆ ವೃಂದಾವನದ ಅರಣ್ಯವು ಶರತ್ಕಾಲದ ಸ್ವಚ್ಛ ಜಲದಿಂದ ಕೂಡಿತು ನಿರ್ಮಲವಾದ ಸರೋವರಗಳಲ್ಲಿ ಬೆಳೆದ ಕಮಲ ಪುಷ್ಪಗಳ ಸೌರಭದಿಂದ ಸುಗಂಧಿ ಸುಗಂಧಿತವಾದ ತಂಗಾಳಿಯಿಂದ ಅರಣ್ಯವು ತಂಪಾಗಿತ್ತು ಅಂತಹ ವೃಂದಾವನದ ಅರಣ್ಯವನ್ನು ಅಚ್ಯುತನಾದ ಪ್ರಭು ತನ್ನ ಗೋವುಗಳು ಮತ್ತು ಗೋಪ ಮಿತ್ರರೊಡನೆ ಪ್ರವೇಶಿಸಿದನು ಹೇಳಿದಂಗೆ ಹಿಂದಿನ ಅಧ್ಯಾಯದಲ್ಲಿ ತುಂಬಾ ಅದ್ಭುತವಾದ ವರ್ಣನೆ ಇದೆ ಹ್ಮ್ ಬೇರೆ ಬೇರೆ ಋತುಗಳ ಇವಾಗ ಮಳೆಗಾಲ ಶುರು ಆಗತ್ತೆ ಆಮೇಲೆ ಆ ಶರದ್ ಋತು ಶುರು ಆಗುತ್ತೆ ಬೃಂದಾವನದ ಅರಣ್ಯವು ಶರತ್ಕಾಲದ ಸ್ವಚ್ಛ ಜಲದಿಂದ ಮಳೆಗಾಲದಲ್ಲಿ ಎಲ್ಲ ಕೊಚ್ಚೆ ಆಗ್ಬಿಟ್ಟಿರುತ್ತೆ ಶರತ್ ಋತು ಪ್ರಾರಂಭವಾದ್ಮೇಲೆ ಎಲ್ಲ ಸ್ವಚ್ಛವಾಗತ್ತೆ ಆ ನಿರ್ಮಲವಾದ ಸರೋವರಗಳಲ್ಲಿ ಬೆಳೆದ ಕಮಲ ಪುಷ್ಪ ಇದೊಂದು ಆ ಸಾಮಾನ್ಯವಾಗಿ ನಾವು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕಮಲದ ಪುಷ್ಪ ಆ ಲಕ್ಷ್ಮೀ ದೇವಿ ಕೂಡ ಕಮಲ ಪುಷ್ಪವನ್ನ ಇಟ್ಕೊಂಡಿರ್ತಾಳೆ ಹ್ಮ್ ಭಗವಂತನು ಕೂಡ ಕಮಲ ಪುಷ್ಪವನ್ನ ಇಟ್ಕೊಂಡಿರ್ತಾನೆ ಹ್ಮ್ ಆ ಕಮಲ ಪುಷ್ಪ ಬಹಳ ಒಂದು ಈ ಗಿಡಗಳಲ್ಲೂ ಕೂಡ ಆ ಉನ್ನತ ಮಟ್ಟದ ಗಿಡಗಳು ಹೂವುಗಳು ಈ ರೀತಿ ಬೇರೆ ಬೇರೆ ಲೆವೆಲ್ಗಳಿವೆ ಈ ತರ ಸತ್ತು ಗುಣ ರಜಗುಣ ತಮಗುಣ ತರ ಈ ರೀತಿ ಈ ಒಂದು ಕಮಲದ ಪುಷ್ಪ ಬಹಳ ಹ್ಮ್ ಉತ್ಕೃಷ್ಟವಾದ ಒಂದು ಹೂವು ಸಾಮಾನ್ಯವಾಗಿ ಬೃಂದಾವನದಲ್ಲಿ ಎಲ್ಲಾ ಕಡೆ ಕಮಲದ ಪುಷ್ಪಗಳ ಇಲ್ಲೇನು ಹೇಳ್ತಾರೆ ಕಮಲದ ಪುಷ್ಪಗಳ ಸೌರಭದಿಂದ ಸುಗಂಧಿತವಾದ ತಂಗಾಳಿಯಿಂದ ಅಷ್ಟು ಚೆನ್ನಾಗಿ ವಾಸ ವಾಸನೆ ಬರ್ತಾ ಇದೆ ಸುಗಂಧಿತವಾದ ತಂಗಾಳಿಯಿಂದ ಅರಣ್ಯವು ತಂಪಾಗಿತ್ತು ತಂಪು ಗಾಳಿ ಸುವಾಸನೆ ತಂಪು ಎಲ್ಲ ನೋಡಿ ಎಷ್ಟು ಅದ್ಭುತವಾದ ವಾತಾವರಣ ಕೃಷ್ಣನಿಗೋಸ್ಕರ ಅಂತಹ ಬೃಂದಾವನದ ಅರಣ್ಯವನ್ನು ಅಚ್ಯುತನಾದ ಪ್ರಭು ಅಚ್ಯುತ ಅಚ್ಚುತನ ಹೆಸರು ಅಚ್ಚ್ಯುತ ಅನ್ನೋ ಒಂದು ಹೆಸರಿಗೆ ಅರ್ಥ ಏನು ಯಾರು ತನ್ನ ಸ್ಥಾನದಿಂದ ಪತಿತನಾಗೋದಿಲ್ವೋ ಭಗವದ್ಗೀತೆಯಲ್ಲಿ ಪ್ರೌಪಾದ್ರ ಬರೀತಾರೆ ಕೃಷ್ಣ ಅಚ್ಯುತ ಯಾಕಂದ್ರೆ ಅವನು ಭಕ್ತ ಬತ್ತಲ್ಲ ಆ ಎಲ್ಲಾ ಸನ್ನಿವೇಶಗಳಲ್ಲೂ ಅವನು ತನ್ನ ಭಕ್ತರಿಗೋಸ್ಕರ ಭಕ್ತರ ಜೊತೆಗೆ ಇರ್ತಾನೆ ಹ ಭಕ್ತರಿಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ಕೆ ಸಿದ್ಧ ಅರ್ಜುನನಿಗೆ ಸಾರಥಿ ಆದ ಕೃಷ್ಣ ಆ ಸಾರಥಿ ಆದ್ರೂ ಕೂಡ ಅವನ ಸ್ಥಾನದಿಂದ ಅವನು ಕೆಳಗಿಳಿಲಿಲ್ಲ ಪತಿತನ ಆಗ್ಲಿಲ್ಲ ಹ್ಮ್ ಆದ್ರೆ ಅವನ ಸ್ಥಾನದಲ್ಲೇ ಇದ್ಕೊಂಡು ಅವನು ತನ್ನ ಭಕ್ತರಿಗೆ ಏನು ಅವ್ರಿಗೆ ಏನು ಯಾವ ರೀತಿ ಇಷ್ಟನೋ ಆ ರೀತಿ ಸೇವೆ ಮಾಡ ಹ್ಮ್ ಇದು ಭಗವಂತನ ವಿಶೇಷ ಗುಣ ನಾವು ಇಲ್ಲಿ ಭೌತಿಕ ಜಗತ್ತಿನಲ್ಲಿ ನಾವು ಸ್ವಾಮಿಗಳಾಗಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಕೃಷ್ಣ ಆದ್ರೆ ತಾನು ತನ್ನ ಭಕ್ತರಿಗೆ ಹೋಗ್ತಾನೆ ಚ್ಯುತನಾದ ಪ್ರಭು ತನ್ನ ಗೋಗಳು ಮತ್ತು ಗೋಪುಮಿತ್ರರೊಡನೆ ಅರಣ್ಯವನ್ನು ಪ್ರವೇಶಿಸಿದನು ಕುಸುಮಿತ ಮರಗಳ ಸುತ್ತಲು ಉನ್ಮತ್ತವಾಗಿ ಸುತ್ತುತ್ತಿರುವ ಬೃಂಗಗಳು ಮತ್ತು ಪಕ್ಷಿ ಸಂಕುಲಗಳ ಧ್ವನಿಯಿಂದ ಬೃಂದಾವನದ ಸರೋವರಗಳು ನದಿಗಳು ಮತ್ತು ಪರ್ವತಗಳು ನಿನದಿಸುತ್ತಿದ್ದವು ಆ ಕುಸುಮಿತ ಮರಗಳ ಸುತ್ತಲು ಎಲ್ಲಾ ಮರಗಳಲ್ಲಿ ಕುಸುಮಿತ ಅಂದ್ರೆ ಹೂವುಗಳು ತುಂಬಿಕೊಂಡಿವೆ ಆ ಎಲ್ಲಾ ಮರಗಳಲ್ಲಿ ಹೂ ತುಂಬಿದೆ ಅಂತಹ ಹೂವಿಂದ ತುಂಬಿರುವಂತಹ ಮರಗಳ ಸುತ್ತಲೂ ಆ ಮರಗಳ ಸುತ್ತಲೂ ಉನ್ಮತ್ತವಾಗಿ ಅಂದ್ರೆ ಹಿಡ್ದಂಗೆ ಸಿಡ್ದಂಗೆ ಸುತ್ತುತ್ತಾ ಇರೋ ಆ ಜೇ ನೊಣಗಳು ಜೇನು 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 ಭೃಂಗಗಳು ಅಂದ್ರೆ ಜೇನು ಹ್ಮ್ ಸೊ ಆ ಒಂದು ಸುವಾಸಿನ ಜೇನಿನ ಜೇನುಗಳ ಕೆಲಸ ಏನು ಹೂವಿನ ಮೇಲೆ ಹೋಗಿ ಆ ಒಂದು ಅದರಲ್ಲಿ ಅಮೃತ ಇರತ್ತೆ ಅದನ್ನ ತಗೊಳ್ಳೋದು ಹ್ಮ್ ಉನ್ಮತ್ತವಾಗಿ ಸುತ್ತುತ್ತಿರುವ ಬೃಂಗಗಳು ಮತ್ತು ಪಕ್ಷಿ ಸಂಕುಲಗಳ ಪಕ್ಷಿ ಸಂಕುಲಗಳಂದ್ರೆ ಬೇರೆ ಬೇರೆ ಜಾತಿ ಪಕ್ಷಿಗಳು ಹ ಅವುಗಳ ಧ್ವನಿಯಿಂದ ಅಷ್ಟು ಚೆನ್ನಾಗಿ ಅವುಗಳು ಬೇರೆ ಬೇರೆ ಒಂದೊಂದು ಪಕ್ಷಿ ಒಂದೊಂದು ರೀತಿಯಲ್ಲಿ ಒಂದೊಂದು ಸ್ವರ ಒಂದೊಂದು ಧ್ವನಿ ಹ ಆ ಧ್ವನಿಯಿಂದ ಬೃಂದಾವನ ಸರೋವರಗಳು ನದಿಗಳು ಮತ್ತು ಪರ್ವತಗಳು ನಿನತಿಸುತ್ತಿದ್ದವು ಅಂದ್ರೆ ಅದು ಅದರ ಅವು ಅವುಗಳ ಕೂಗು ಎಲ್ಲ ಕಡೆ ಪ್ರತಿಸ್ ಪ್ರತಿ ಇದಾಗ್ತಾ ಇದೆ ಪ್ರತಿಧ್ವನಿಸುತ್ತಿದೆ ಹ್ಮ್ ಎಲ್ಲಾ ಕಡೆ ಕಾಡಿನಲ್ಲಿ ಸರೋವರಗಳಲ್ಲಿ ಹ್ಮ್ ಗೋಪಾಲರು ಮತ್ತು ಬಲರಾಮನ ಜೊತೆಯಲ್ಲಿ ಮಧುಪತಿ ಮಧುಪತಿ ಮಧುಪತಿಯು ಶ್ರೀಕೃಷ್ಣನು ಅರಣ್ಯವನ್ನು ಪ್ರವೇಶಿಸಿದನು ಅವನು ಗೋವುಗಳನ್ನು ಮೇಯಿಸುತ್ತಾ ಕೊಳಲನ್ನು ಆರಂಭಿಸಿದನು ಹ್ಮ್ ಲಕ್ಷ್ಮೀದೇವಿಯ ಪತಿ ಅವನು ಆ ಅರಣ್ಯವನ್ನು ಪ್ರವೇಶಿಸಿದನು ಮತ್ತೆ ಅವನು ಗೋವುಗಳನ್ನು ಮೇಯಿಸುತ್ತಾ ಕೊಳಲನ್ನು ಊದಲಾರಂಭಿಸಿದನು ರಜ ಗೋ ಗ್ರಾಮದ ತರುಣಿಯರು ಕೃಷ್ಣನ ಕೊಳಲಗಾನವನ್ನು ಕೇಳಿದರು ಸೊ ಈ ಒಂದು ಅಧ್ಯಾಯದಲ್ಲಿ ಕೃಷ್ಣನ ಕೊಳಲಿನ ಒಂದು ಅದ್ಭುತವಾದ ವರ್ಣನೆ ಗುಣಗಾನ ಕೃಷ್ಣನ ಕೊಳಲ ಗಾನವನ್ನು ಗೋಗ್ರಾಮದ ತರುಣಿಯರು ಯುವತಿಯರು ಕೇಳಿದರು ಆಗ ಅವರಲ್ಲಿ ಮನ್ಮಥನ ಪ್ರಭಾವವು ಉದ್ದೀಪನಗೊಂಡಿತು ಇವಾಗ ಇದ್ರ ಬಗ್ಗೆ ಸ್ವಲ್ಪ ನಾನು ವಿವರಿಸ್ತೀನಿ ಮುಂಚೆ ನಾನು ರಾಧಾಷ್ಟಮಿಯ ದಿನದಿಂದ ದಿನದಂದು ನಾನು ರಾಧಾ ರಾಣಿಯ ಕಥೆಯನ್ನು ಹೇಳ್ತಿರುವಾಗ ರಾಧಾರಾಣಿ ಗೋಪಿಯರ ಸ್ಥಾನ ಏನು ಅನ್ನೋದನ್ನ ನಾನು ವರ್ಣಿಸಿದ್ದೆ ಆ ರಾಧಾರಾಣಿ ಕೃಷ್ಣನ ದೇಹದ ಎಡಭಾಗದಿಂದ ಬಂದಿರುವಂತಹ ಶಕ್ತಿ ಹ್ಮ್ ಅಂದ್ರೆ ಅವಳು ಕೃಷ್ಣನಿಗೆ ಅಭಿನ್ನ ಕೃಷ್ಣನಿಗೆ ಆನಂದವನ್ನ ಕೊಡೋದಕ್ಕೆ ಅವನ ದೇಹದಿಂದಾನೇ ಹೊರ ಬಂದಿರುವಂತಹ ಒಂದು ರೂಪ ಹ್ಮ್ ಸೊ ರಾಧಾರಾಣಿ ಕೃಷ್ಣನಿಗೆ ಅಭಿನ್ನ ಗೋಪಿಯರು ಕೃಷ್ಣನ ದೇಹದ ವಿಸ್ತರಣೆಗಳು ಹ್ಮ್ ಸೊ ಅದರಿಂದ ಗೋಪಿಯರು ಕೂಡ ಕೃಷ್ಣ ರಾಧಾರಾಣಿಗೆ ಅಭಿನ್ನ ಆ ಆ ರೀತಿಯಲ್ಲಿ ಕೃಷ್ಣನಿಗೆ ಅಭಿನ್ನ ಸೊ ಅದರಿಂದ ಇದು ನಾವು ತಿಳ್ಕೋಬೇಕು ಇದು ಭಗವಂತನ ಅಂತರಂಗ ಶಕ್ತಿ ಅಂತರಂಗ ಶಕ್ತಿ ಅಂದ್ರೆ ತನ್ನ ಒಳಗಡೆ ಇರೋ ಶಕ್ತಿ ಆದ್ರೆ ಅದನ್ನ ಅವು ಅಂತರಂಗ ಶಕ್ತಿ ಕೂಡ ಮೂರ್ತ ರೂಪವಾಗಿ ದೇಹಗಳನ್ನ ರೂಪಗಳನ್ನ ಸ್ವೀಕಾರ ಮಾಡಿ ಹೊರಗಡೆ ಬರುತ್ತದೆ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ನಾವು ಆನಂದವನ್ನ ಅನುಭವಿಸಿದ್ರೆ ಅದರಲ್ಲಿ ಏನೇ ತಪ್ಪಿದೆ ಅದೇ ರೀತಿಯ ಕೃಷ್ಣ ತನ್ನ ಮನಸ್ಸಿನಲ್ಲಿ ಆನಂದವನ್ನ ಅನುಭವಿಸ್ತದ ಆನಂದವನ್ನ ಈ ಅಂತರಂಗ ಶಕ್ತಿ ಇನ್ನ ಅವನು ಆನಂದವನ್ನ ಅನುಭವಿಸ್ತಾ ಇದ್ದಾನೆ ಆ ಅಂತರಂಗ ಶಕ್ತಿ ಹೊರಗಡೆ ಕಾಣಿಸ್ಕೊಂಡಾಗ ಅವ ಅವರನ್ನ ಆ ಶಕ್ತಿಯನ್ನ ರಾಧಾರಾಣಿ ಗೋಪಿಯರು ಅಂತ ಕರಿತೀವಿ ಸೊ ಕೃಷ್ಣನಿಂದ ಆ ಕೃಷ್ಣನಿಂದ ಆಕರ್ಷಿತ ಕೃಷ್ಣನಿಂದ ಆಕರ್ಷಿತರಾಗುವಂತಹ ಆ ಸೊ ಇಲ್ಲಿ ಮನ್ಮಥನ ಪ್ರಭಾವವು ಉದ್ದೀಪನಗೊಂಡಿತ್ತು ಅಂದ್ರೆ ಒಂದ್ ನಿಮಿಷ ಮನ್ಮಥನ ಪ್ರಭಾವ ಮನ್ಮಥನ ಅಂದ್ರೆ ಈ ಇದು ಒಂದು ಭೌತಿಕ ಜಗತ್ತಿನ ಕಾಮದೇವ ಅಲ್ಲ ಮನ್ಮಥನ ಅಂದ್ರೆ ಯಾಕಂದ್ರೆ ಅವರು ಕೃಷ್ಣನ ಅಂಶ ಸೊ ಕೃಷ್ಣನ ಅಂಶವಾಗಿ ಕೃಷ್ಣನ ಈ ಒಂದು ಕೃಷ್ಣನ ಕೊಳಲನ್ನ ಕೇಳೋದ್ರಿಂದ ನಾವು ಎಲ್ಲಾ ಜೀವಿಗಳು ಕೃಷ್ಣನಿಂದ ಆಕರ್ಷಿತರಾಗ್ತೀವಿ ಗೋಪಿಯರು ಕೂಡ ಅದೇ ರೀತಿ ಅವರು ಆಕರ್ಷಿತರಾಗ್ತಾರೆ ಆದ್ರೆ ಅವರಲ್ಲಿ ಒಂದು ಅವರು ಭಗವಂತನ ಅಂತರಂಗ ಶಕ್ತಿ ಆಗಿರೋದು ನಾವು ತಟಸ್ಥ ಶಕ್ತಿ ಅಂದ್ರೆ ನಾವು ಭೌತಿಕ ಜಗತ್ತಿಗೆ ಬಂದಿದೀವಿ ನಮಗೆ ಅವರಷ್ಟು ಆಕರ್ಷಣೆ ಇಲ್ಲ ಕೃಷ್ಣನಲ್ಲಿ ಅರೆ ಗೋಪಿಯರಿಗೆ ಅಂತರಂಗ ಶಕ್ತಿ ಆಗಿರೋದ್ರಿಂದ ಅವ್ರಿಗೆ ಆ ಒಂದು ಆಳವಾದ ಒಂದು ಸಂಬಂಧ ಕೃಷ್ಣನೊಂದಿಗೆ ಆ ಕೃಷ್ಣನ ಕೊಳಲನ್ನ ತಕ್ಷಣ ಕೃಷ್ಣನ ಸಂಪರ್ಕ ಆಗುತ್ತೆ ಅವ್ರಿಗೆ ಅದಕ್ಕೆ ನಾವು ಜಪ ಮಾಡ್ತಿರೋ ಏನ್ ಮಾಡ್ತೀವಿ ಅರೆ ಕೃಷ್ಣ ತಕ್ಷಣ ಆಕ್ಚುಲಿ ನಿಜವಾಗ್ಲೂ ನಾವು ಸರಿಯಾಗಿ ಜಪ ಮಾಡಿದ್ರೆ ಅರೆ ಕೃಷ್ಣ ಅನ್ನೋದ್ರಿಂದ ನಾವು ಕೃಷ್ಣನ ಸಂಪರ್ಕಕ್ಕೆ ಬರ್ತೀವಿ ಯಾಕಂದ್ರೆ ಕೃಷ್ಣ ಬೇರೆ ಅಲ್ಲ ಕೃಷ್ಣನ ನಾಮ ಬೇರೆ ಅಲ್ಲ ಅದೇ ರೀತಿ ಕೃಷ್ಣನ ಕೊಳಲು ಬೇರೆ ಅಲ್ಲ ಕೃಷ್ಣನ ಕೊಳಲಿನ ನಾದ ಬೇರೆ ಅಲ್ಲ ಅದು ಕೂಡ ಕೃಷ್ಣನಿಗೆ ಸಮ ಗೋಪಿಯರಿಗೆ ಈ ಧ್ವನಿ ತಕ್ಷಣ ಅವರಿಗೆ ಮನಸ್ಸಿನಲ್ಲಿ ಬರೋದು ಕೃಷ್ಣನ ಸೇವೆ ಆದ್ರೆ ಯಾವ ರೀತಿ ಸುಖ ಸುಖದೇವ್ ಗೋಸ್ವಾಮಿ ಅವರು ಭಾಗವತದಲ್ಲಿ ಪ್ರಸ್ತುತ ಪಡಿಸಿದ್ದಾರೆ ಅಂದ್ರೆ ಗೋಪಿಯರ ಅಂತರ್ಯದಲ್ಲಿ ಏನು ಭಾವನೆ ಇದೆ ಅನ್ನೋದು ಅಷ್ಟು ಸುಲಭವಾಗಿ ಎಲ್ಲರಿಗೂ ಗೊತ್ತಾಗೋದಿಲ್ಲ ಏಕೆ ನಾವು ಚೈತನ್ಯ ಚರಿತಾಮೃತ ಓದ್ಬೇಕು ಬೇರೆ ಗ್ರಂಥಗಳು ಓದ್ಬೇಕು ಅವಾಗ ನಮ್ಗೆ ಗೊತ್ತಾಗತ್ತೆ ಗೋಪಿಯರಿಯಲ್ಲಿ ಇರೋದು ಒಂದೇ ಒಂದು ಭಾವ ಕೃಷ್ಣನಿಗೆ ಸೇವೆ ಮಾಡೋದು ಹ್ಮ್ ನಾನು ಇದನ್ನು ಮುಂಚೆನೂ ಹೇಳಿದ್ದೀನಿ ಇವಾಗ ನೀವು ಎಲ್ಲರೂ ಹೆಂಗಸರಿದ್ದೀರಾ ಮಾತಾಜಿಯರು ನೀವು ಇವತ್ತು ಕೃಷ್ಣನಿಗೆ ಪ್ರೀತಿಯಿಂದ ಸೇವೆ ಮಾಡೋದ್ರೆ ತಪ್ಪಾಯ್ತ ಅದು ಹಾ ನಿಮ್ಮ ಪತಿಯರು ಅದನ್ನ ತಪ್ಪು ತಿಳ್ಕೊಳ್ತಾರ ಯಾಕೆ ನನ್ನ ಹೆಂಡತಿ ಕೃಷ್ಣನ ಸೇವೆ ಮಾಡ್ತಾ ಇದ್ದಾಳೆ ಅಂತ ಇಲ್ಲ ಯಾಕಂದ್ರೆ ಕೃಷ್ಣ ದೇವತ್ಮ ಪರಮ ಪುರುಷ ಅವನ ಸೇವೆ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ ಅರೆ ವೃಂದಾವನದಲ್ಲಿ ಎಲ್ಲರಿಗೂ ಆ ಪ್ರಜ್ಞೆ ಇಲ್ಲ ಕೃಷ್ಣ ಪರಮ ಪರಂಪೂರ್ಜ ಅಂತ ಅವ್ರ ಅದ್ರಿಂದ ಅವನನ್ನ ಸುಮ್ನೆ ಸಾಧಾರಣ ಹುಡುಗನಾಗಿ ನೋಡ್ತಾ ಇದ್ದಾರೆ ಆ ಇವು ಹುಡುಗನಿಗೆ ಈ ಗೋಪಿಯರು ಯಾಕೆ ಎಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾರೆ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ ಅದು ಕೃಷ್ಣನಲ್ಲಿ ಲೀಲೆ ಅರೆ ಕೃಷ್ಣ ಪರಮ ಪರಂಪೂರ್ಜ ನಾವೆಲ್ಲ ಕೃಷ್ಣನಿಗೆ ಸೇವೆ ಮಾಡ್ತಿರೋಂಗೆ ಆ ನೀವೆಲ್ಲ ಹೆಂಗಸರು ಕೃಷ್ಣನಿಗೆ ಸೇವೆ ಮಾಡ್ತಾ ಇರೋಂಗೆ ಗೋಪಿಯರು ಕೂಡ ಕೃಷ್ಣನಿಗೆ ಸೇವೆ ಮಾಡ್ತಾರೆ ಆದ್ರೆ ಅವರು ಬಹಳ ಉನ್ನತವಾದ ಮಟ್ಟದಲ್ಲಿದ್ದಾರೆ ಕೃಷ್ಣ ಪ್ರೇಮದ ಹಂತದಲ್ಲಿದ್ದಾರೆ ಹ್ಮ್ ಸೊ ಕೃಷ್ಣ ಪ್ರೇಮದ ಹಂತದಲ್ಲಿ ಆ ಒಂದು ನಿಮಿಷ ಹ್ಮ್ ಯಾರೊಬ್ಬರು ಹ್ಮ್ ಸೊ ಅದರಿಂದ ಅಂದ್ರೆ ಆ ಅವರು ಕೃಷ್ಣನನ್ನ ಕೃಷ್ಣ ದೇವರು ಅಂತ ಅವರಿಗೆ ಆ ಒಂದು ಪ್ರಜ್ಞೆ ಇಲ್ಲದೆ ಇರೋದ್ರಿಂದ ಆ ಅವರು ಕೃಷ್ಣ ಪ್ರೇಮದ ಹಂತದಲ್ಲಿ ಇದ್ದರು ಅಂತ ಹೇಳ್ತಾರೆ ಕೃಷ್ಣ ಪ್ರೇಮದ ಹಂತದಲ್ಲಿ ಕೃಷ್ಣನಿಂದ ಎಷ್ಟು ಆಕರ್ಷಿತರಾಗ್ತಾರೆ ಅಂದ್ರೆ ಭಕ್ತರು ನಾವು ಕೂಡ ಪ್ರೇಮದ ಹಂತಕ್ಕೆ ಹೋದಾಗ ನಾವು ರೀತಿ ನಾವು ಇದೇ ರೀತಿ ವ್ಯವಹರಿಸ್ತೀವಿ ಸೊ ಅದರಿಂದ ಗೋಪಿಯರ ಪ್ರೀತಿ ಬಹಳ ಪರಿಶುದ್ಧವಾದದ್ದು ಅವರ ಉದ್ದೇಶ ಕೇವಲ ಕೃಷ್ಣನ ಆನಂದ ಮುಂದೆ ಅವರ ಉದ್ದೇಶ ಆದ್ರೆ ಅದನ್ನ ಅರ್ಥ ಮಾಡ್ಕೊಳಕ್ ಆಗದೆ ಇದ್ರೆ ಅವಾಗ ನಾವು ಅದನ್ನ ಸಾಮಾನ್ಯ ಹುಡುಗ ಹುಡುಗಿಯರ ನಡುವಿನ ಸಂಬಂಧದ ರೀತಿಯಲ್ಲಿ ಕಾಣ್ತೀವಿ ರೂಪಾದ್ರೂ ಬರೀತಾರೆ ಯಾವಾಗ ನಮ್ಮ ಮನಸ್ಥಿತಿ ಯಾವ ರೀತಿ ಇದೆಯೋ ಅದರ ಪ್ರಕಾರ ನಾವು ಈ ಜಗತ್ತನ್ನ ನೋಡ್ತೀವಿ ಹ್ಮ್ ಯಾರೋ ಒಬ್ಬ ಕೆಂಪು ಕನ್ನಡಕ ಹಾಕೊಂಡಿದ್ರೆ ಅವನಿಗೆ ಎಲ್ಲವೂ ಕೂಡ ಕೆಂಪು ಸೊ ಯಾರಿಗೆ ಈ ಕಾಮದ ಒಂದು ಕನ್ನಡಕ ಹಾಕೊಂಡಿದ್ದಾರೋ ಅವ್ರಿಗೆ ಏನು ನೋಡಿದ್ರು ಕಾಮ ಕೃಷ್ಣನ ಭಕ್ತರು ಕೃಷ್ಣನಿಗೆ ಸೇವೆಯನ್ನ ಮಾಡ್ತಾ ಇದ್ರೆ ಅವರು ಅದನ್ನ ಹುಡುಗ ಹುಡುಗಿಯರ ಪ್ರೀತಿಯಂತೆ ನೋಡ್ತಾರೆ ಇದು ನಮ್ಮಲ್ಲಿರೋ ಕಲ್ಮಶ ಕೃಷ್ಣನಿಂದ ಯಾವ ತಪ್ಪು ಆಗ್ತಾ ಯಾಕಂದ್ರೆ ಕೃಷ್ಣ ಧರ್ಮವನ್ನ ಎತ್ತಿ ಹಿಡಿಯೋನು ಅವನ ಆ ಧಾರ್ಮಿಕ ಕೆಲಸವನ್ನ ಯಾವತ್ತು ಮಾಡೋದಿಲ್ಲ ಸೊ ಕೃಷ್ಣ ತನ್ನ ಅಂತರಂಗ ಶಕ್ತಿ ತನ್ನ ದೇಹದಿಂದ ಬಂದಿರುವಂತ ಶಕ್ತಿಯೊಂದಿಗೆ ಅವನು ಆ ಒಂದು ಪ್ರೀತಿಯ ಸಂಬಂಧವನ್ನ ಇಟ್ಕೊಂಡಿದ್ದಾನೆ ಇದ್ರಲ್ಲಿ ಏನೋ ತಪ್ಪು ಯಾಕೆ ಯಾಕಂದ್ರೆ ಅವರೆಲ್ಲರೂ ಕೂಡ ಅವನ ಸೇವೆಯಲ್ಲಿ ತೊಡಗಿದ್ದಾರೆ ಅವರ ಉದ್ದೇಶವೇ ಕೃಷ್ಣನ ಸಂಪ್ರೀತಿ ಸಂತೋಷ ಈ ಕೊಳಲನ್ನ ಕೂಗ್ತ ಕೊಳಲಿನ ನಾದವನ್ನು ಕೇಳಿದ ತಕ್ಷಣ ಅವರಿಗೆ ಮನಸ್ಸಿಗೆ ಏನ್ ಬರ್ತಾವೋ ಕೃಷ್ಣ ಕೃಷ್ಣ ಬಂದ ಕೃಷ್ಣನ ಸಂಪರ್ಕಕ್ಕೆ ಬಂದ್ವಿ ಹ ಕೃಷ್ಣನ ನಾವು ಹೇಗೆ ಇವಾಗ ಫೋನ್ ಬಂತು ನಾವು ಫೋನ್ ಬಂದ ತಕ್ಷಣ ನಮ್ಗೆ ಖುಷಿ ಆಗತ್ತೆ ನಮ್ಗೆ ಬೇಕಾಗಿರೋರು ಯಾರು ಮಾಡಿದ್ರೆ ಓ ಇವ್ರ ಹತ್ರ ಮಾತಾಡಕ್ಕೆ ಇವಾಗ ಅವಕಾಶ ಸಿಕ್ತು ಅದೇ ರೀತಿ ಕೃಷ್ಣನ ಕೊಳಲನ್ನ ಕೂಗ ತಕ್ಷಣ ನಾದ ತಕ್ಷಣ ಅವ್ರಿಗೆ ಕೃಷ್ಣನ ಮನ ಕೃಷ್ಣನ ವಿಷಯ ಮನಸ್ಸಿಗೆ ಬಂತು ಕೃಷ್ಣ ಮನಸ್ಸಿಗೆ ಬಂತ ಬರ್ತಾನೆ ಸಂತೋಷ ಆಗತ್ತೆ ಆಕರ್ಷಿತರಾಗ್ತಾರೆ ನಾವು ಭಕ್ತಿಯಲ್ಲಿ ಮುಂದುವರಿತಾ ಮುಂದುವರಿತಾ ಇವಾಗ ಅದು ಶ್ರದ್ಧಾ ತಥಾ ಸಾಧುಸಂಗ ಭಜನ ಕ್ರಿಯೆ ಆಮೇಲೆ ಅನರ್ಥ ನಿವೃತ್ತಿ ಅಂತ ಇದೆ ಆಮೇಲೆ ನಿಷ್ಠಾ ಅಂತ ಇದೆ ಆಮೇಲೆ ರುಚಿ ಅಂತ ಇದೆ ಆಮೇಲೆ ಆಸಕ್ತಿ ಅಂತ ಇದೆ ಆಮೇಲೆ ಭಾವ ಅಂತ ಇದೆ ಆಮೇಲೆ ಪ್ರೇಮ ಅಂತ ಇದೆ ನಾವು ಎಲ್ಲರೂ ಭಕ್ತಿಯಲ್ಲಿ ಮುಂದುವರಿತಾ ಮುಂದುವರಿತಾ ನಾವು ಕೃಷ್ಣನಿಂದ ಈ ರೀತಿ ಆಕರ್ಷಿತರಾಗ್ತೀವಿ ಅವರು ಆ ರೀತಿ ಆಕರ್ಷಿತರಾದ್ರು ಅವರಲ್ಲಿ ಕೆಲವರು ತಮ್ಮ ಆಪ್ತ ಗೆಳತಿಯರಿಗೆ ಗುಟ್ಟಾಗಿ ಕೃಷ್ಣನ ಗುಣಗಳನ್ನು ವರ್ಣಿಸತೊಡಗಿದರು ನಮ್ಮ ಆಚಾರ್ಯರು ಹೇಳ್ತಾರೆ ಈ ಹಂತದಲ್ಲಿ ಆಕ್ಚುಲಿ ಎಲ್ಲ ಎಲ್ಲಾ ಕೋಪಿಯರಿಗೂ ಕೂಡ ಕೃಷ್ಣನ ಮೇಲೆ ಈ ರೀತಿ ಒಂದು ಒಲವಿತ್ತು ಆದ್ರೆ ಒಬ್ರಿಗೆ ಗೊತ್ತಿಲ್ಲ ಇನ್ನೊಬ್ಬರಿಗೆ ಈ ರೀತಿ ಪ್ರೀತಿ ಇದೆ ಕೃಷ್ಣನ ಮೇಲೆ ಅಂತ ಸೊ ಅದರಿಂದ ಒಬ್ರೊಬ್ರು ಗೋಪಿಯರು ತಮ್ಮ ಸ್ನೇಹಿತರಿಗೆ ತಮ್ಮ ಕೃಷ್ಣನ ಗುಣಗಾನ ಪ್ರೀತಿ ಅಂದ್ರೆ ಏನು ನಮ್ಗೆ ಕೃಷ್ಣನ ಮೇಲೆ ಪ್ರೀತಿ ಅಂದ್ರೆ ನಾವು ಕೃಷ್ಣನ ಗುಣಗಳನ್ನ ಹಾಡಿ ಹೊಳ್ತೀವಿ ಅದೇ ಪ್ರೀತಿ ಹ ಸೊ ಇಲ್ಲಿ ಗುಣಗಾನ ಮಾಡ್ತಾರೆ ಇವಾಗ ಗೋಪ್ಯರು ರಾಜನ್ನೇ ಗೋಪ ಬಾಲೆಯರು ಕೃಷ್ಣನನ್ನು ಕುರಿತು ಮಾತನಾಡತೊಡಗಿದರು ಆದರೆ ಅವರು ಅವನ ಲೀಲೆಗಳನ್ನು ಸ್ಮರಿಸಿಕೊಂಡಾಗ ಮನ್ಮಥನ ಪ್ರಭಾವದಿಂದ ಅವರ ಮನಸ್ಸು ವಿಕ್ಷಿಪ್ತವಾಯಿತು ಆದುದರಿಂದ ಅವರು ಮಾತನಾಡಲು ಅಶಕ್ತರಾದರು ಕೃಷ್ಣನ ಒಂದು ಸಂಪರ್ಕವೇ ಆ ರೀತಿ ಕೃಷ್ಣ ಕೃಷ್ಣನ ಒಂದು ವ್ಯಕ್ತಿತ್ವವನ್ನ ಯಾರು ಕೂಡ ಅದನ್ನ ಗ್ರಹಿಸೋದಕ್ಕೆ ಅಥವಾ ಅದನ್ನ ಆ ತಿಳ್ಕೊಂಡು ವರ್ಣಿಸಕ್ಕೂ ಕೂಡ ಕಷ್ಟ ಅಂತಹ ಚಿಂತ್ಯ ವ್ಯಕ್ತಿ ಕೃಷ್ಣ ಕೃಷ್ಣನ ಸಂಪರ್ಕಕ್ಕೆ ಯಾರು ಬರ್ತಾರೋ ಅವರು ಎಲ್ಲರೂ ಕೂಡ ಈ ಕೃಷ್ಣನ ಬಗ್ಗೆ ಇದೇ ರೀತಿ ಯೋಚನೆ ಮಾಡ್ತಾರೆ ಅದಕ್ಕೆ ಲಕ್ಷ್ಮೀ ದೇವಿ ಹ್ಮ್ ನಾರಾಯಣನ ಪತ್ನಿ ಅರೆ ಕೃಷ್ಣನಿಗೂ ಕೃಷ್ಣ ವಿಷ್ಣು ಬೇರೆ ಅಲ್ಲ ಆದರೂ ಕೂಡ ಅವರ ಗುಣಗಳು ಬೇರೆ ಹಾ ಅವರ ಒಂದು ವ್ಯಕ್ತಿತ್ವ ಬೇರೆ ಲಕ್ಷ್ಮೀ ದೇವಿಗೆ ಗೊತ್ತಿದ್ದು ಇವನು ನನ್ನ ಪತಿನೇ ಕೃಷ್ಣ ಅಲ್ಲ ವಿಷ್ಣು ಇಬ್ಬರಿಗೂ ಇಬ್ರಲ್ಲೂ ಏನು ವ್ಯತ್ಯಾಸ ಇಲ್ಲ ಆದ್ರೆ ಕೃಷ್ಣನ ರೂಪದಲ್ಲಿ ಕೃಷ್ಣನ ಗುಣಗಳು ಬಹಳ ಆಕರ್ಷಕವಾದವು ಲಕ್ಷ್ಮೀ ದೇವಿಯು ಕೂಡ ಒಂದ್ಸತಿ ಅನ್ಕೊಳ್ತಾರೆ ಅದಕ್ಕೆ ನಾನು ಕೃಷ್ಣನ ಲೀಲೆಯಲ್ಲಿ ಭಾಗವಹಿಸಬೇಕು ಅಂತ ಅಂದ್ರೆ ಲಕ್ಷ್ಮಿ ಕೂಡ ಕೃಷ್ಣನಿಂದ ಆಕರ್ಷಿತಳಾಗ್ತಾಳೆ ವಿಷ್ಣು ಕೂಡ ಕೃಷ್ಣನಿಂದ ಆಕರ್ಷಿತನಾಗ್ತಾನೆ ಅಂತ ಭಾಗವತದಲ್ಲಿದೆ ಅಂದ್ರೆ ಕೃಷ್ಣನ ಒಂದು ಸ್ಥಾನವನ್ನ ನಾವು ತಿಳ್ಕೋಬೇಕು ಸರ್ವಾಕರ್ಷಕ ಅಂತ ಅದಕ್ಕೆ ಅವನನ್ನು ಕರೆಯೋದು ಅವನ ಹೆಸರು ಕೃಷ್ಣ ಅಂದ್ರೆ ಸರ್ವಾಕರ್ಷಕ ಎಲ್ಲರನ್ನೂ ಆಕರ್ಷಿಸುತ್ತಾನೆ ತನ್ನ ವಿಸ್ತರಣೆಗಳಾದ ಬಲರಾಮನಿಂದ ಹಿಡಿದು ಎಲ್ಲಾ ವಿಷ್ಣು ತತ್ವಗಳು ಅವನ ದೇಹದಿಂದ ಬಂದಿರುವಂತ ರಾಧಾರಾಣಿಯ ಎಲ್ಲಾ ಶಕ್ತಿಗಳು ಎಲ್ಲರೂ ಕೂಡ ಕೃಷ್ಣನಿಂದ ಆಕರ್ಷಿತರಾಗ್ತಾರೆ ಹ್ಮ್ ಸೊ ಅವನ ಬಗ್ಗೆ ಯೋಚನೆ ಮಾಡಿದ ತಕ್ಷಣ ಮನಸ್ಸು ವಿಚಲಿತವಾಗೋಗುತ್ತೆ ಅಯ್ಯೋ ಇರೋದಕ್ಕಾಗಲ್ಲ ಒಂದು ಕ್ಷಣ ಕೂಡ ಅವನಿಲ್ಲದೆ ಚೈತನ್ಯ ಮಹಾಪ್ರಭುಗಳು ಇದನ್ನ ಶಿಕ್ಷಾಸ್ತಕದಲ್ಲಿ ವರ್ಣನೆ ಮಾಡ್ತಾರೆ ಆ ಒಂದು ಕ್ಷಣ ಲಕ್ಷಾಂತರ ವರ್ಷಗಳಾದಂಗೆ ನನಗೆ ಅನ್ನಿಸ್ತಾ ಇದೆ ನನಗೆ ಇರೋದಕ್ಕೆ ಆಗ್ತಾ ಇಲ್ಲ ಈ ಭೌತಿಕ ಜಗತ್ತು ನನಗೆ ಶೂನ್ಯ ಅನ್ನಿಸ್ತಾ ಇದೆ ಹ್ಮ್ ಅದು ಕೃಷ್ಣನ ಪ್ರತಿ ಶುದ್ಧ ಪ್ರೇಮವನ್ನು ಹೊಂದಿರುವಂತಹ ಭಕ್ತರ ಸ್ಥಿತಿ ಅವ್ರಿಗೆ ಕೃಷ್ಣ ಈ ಈ ಕೃಷ್ಣ ಒಬ್ಬನೇ ಜಗತ್ತಿನಲ್ಲಿ ಬೇರೆ ಏನು ಇಲ್ಲ ಕೃಷ್ಣ ಇಲ್ಲ ಅಂದ್ರೆ ಜಗತ್ತು ಶೂನ್ಯ ಹ್ಮ್ ಇದು ಕೃಷ್ಣನ ಪ್ರತಿ ಪ್ರೀತಿಯ ಪರಾಕಾಷ್ಟೆ ಇದು ಇದನ್ನ ಸುಮ್ನೆ ಯಾರಂದ್ರೆ ಅವ್ರು ಪಡ್ಕೊಳಕ್ಕಾಗಲ್ಲ ಸುಮ್ನೆ ಕೆಟ್ಟ ಕೆಡ್ದಾಗ ಗೋಪಿಯರ್ ಬಗ್ಗೆ ರಾಧಾ ರಾಣಿಯರ ಬಗ್ಗೆ ಜನ ಮಾತಾಡ್ಬೋದು ಆದ್ರೆ ಅವರು ಆ ಉನ್ನತ ಸ್ಥಾನವನ್ನ ಅರ್ಥನು ಮಾಡ್ಕೊಳಕ್ಕಾಗಲ್ಲ ಅದನ್ನ ಪಡ್ಕೊಳ್ಳೋ ಪ್ರಶ್ನೆನೇ ಇಲ್ಲಿ ನಿಮ್ಮಲ್ಲಿ ಬಹಳ ಜನ ಈಗ ಇತ್ತೀಚೆಗೆ ನೀವು ಈ ಗ್ರೂಪ್ಗೆ ಬಂದಿದ್ದೀರಾ ಇದು ಬಹಳ ಉನ್ನತವಾದ ವಿಷಯ ನಾವು ಮಾತಾಡ್ತಾ ಇರೋದು ನಮ್ಮ ಮುಂಚಿನ ಎಲ್ಲಾ ಪ್ರವಚನಗಳನ್ನ ದಯವಿಟ್ಟು ಕೇಳಿ ಮೊದಲನೇ ಆ ಭಗವದ್ಗೀತೆ ಎಲ್ಲಾ ಅಧ್ಯಾಯಗಳು ಭಾಗವತದ ಮೊದಲನೇ ಸ್ಕಂದದಿಂದ ಎಲ್ಲಾ ಪ್ರವಚನಗಳನ್ನ ಕೇಳಿ ಇಲ್ಲಾಂದ್ರೆ ನಿಮಗೆ ಈ ವಿಷಯ ಗ್ರಹಿಸೋದಕ್ಕೆ ಕಷ್ಟ ಆಗತ್ತೆ ಯಾಕಂದ್ರೆ ಸಾಮಾನ್ಯವಾಗಿ ಜನರಿಗೆ ಇದು ಅರ್ಥ ಆಗದೆ ಇರುವಂತಹ ವಿಷಯ ಕೃಷ್ಣ ರಾಧೆ ಕೃಷ್ಣ ಗೋಪಿಯರ ಸಂಬಂಧ ಅರ್ಥವಾಗದೇ ಇರುವಂತ ವಿಷಯ ಸೊ ಅವರು ಕೃಷ್ಣನಿಂದ ಎಷ್ಟು ಆಕರ್ಷಿತರಾಗಿದ್ರು ಅಂದ್ರೆ ಅವನ ಬಗ್ಗೆ ಯೋಚನೆ ಮಾಡಿದ ತಕ್ಷಣ ಅವರು ವಿಕಿಪ್ತರಾದರು ವಿಚಲಿತರಾದರು ಆ ಏನು ತಮ್ಮ ತಮ್ಮ ಬಗ್ಗೆನೆ ಅರಿವು ಕಳ್ಕೊಂಡ್ಬಿಡ್ತಾ ಇದ್ರು ಅವರು ಮೈ ಮೈಮರ್ತ್ ಬಿಡ್ತಾ ಇದ್ರು ಆ ಇಲ್ಲ ಅವನ ಅವನ ಸಂಪರ್ಕವನ್ನ ಕೂಡಲೇ ಪಡಿಬೇಕು ಅನ್ನೋ ಆಸೆ ಆಗ್ತಾ ಇತ್ತು ಅವ್ರಿಗೆ ಹ್ಮ್ ಸೊ ಅವರಿಗೆ ಮಾತಾಡಕ್ ಆಗ್ಲಿಲ್ಲ ಮಾತು ನಿಂತೋಯ್ತು ಆ ಮನಸ್ಸು ಯಾವುದೋ ಕೃಷ್ಣನ ಒಂದು ಚಿಂತನೆಯಲ್ಲಿ ಮುಳುಗೋಗ್ಬಿಡ್ತು ಮನ ಬಾಯಿಂದ ಮಾತು ಬರ್ತಾ ಇಲ್ಲ ಕೃಷ್ಣನು ತಲೆಯಲ್ಲಿ ಅಲಂಕಾರಕ್ಕಾಗಿ ನವಿಲು ಗರಿಯನ್ನು ಸಿಕ್ಕಿಸಿಕೊಂಡಿದ್ದನು ಕಿವಿಯಲ್ಲಿ ನೀಲಿ ಕರ್ಣಿಕಾರ ಹೂಗಳನ್ನು ಸಿಕ್ಕಿಸಿಕೊಂಡಿದ್ದನು ನೋಡಿ ಕಿವಿಯಲ್ಲಿ ಹೂವು ಕಿವಿ ಮೇಲೆ ಹೂ ಅಂತಾರಲ್ಲ ಕಷ್ಟ ಮಾಡ್ತಾನೆ ಅದಕ್ಕೆ ಆ ಈ ಭೌತಿಕ ಜಗತ್ತಿನಲ್ಲಿ ಜನ ಮಾಡ್ತಾರೆ ಆದ್ರೆ ಅದು ನೀಲಿ ಕರ್ಣಿಕಾರ ಹೂವು ಅಂತ ಚಿನ್ನದಂತೆ ಚಿನ್ನದಂತೆ ಹೊಳೆಯುವ ಪೀತಾಂಬರವನ್ನು ಧರಿಸಿದ್ದನು ನೋಡಿ ಈ ಒಂದು ಶ್ಲೋಕದಲ್ಲಿ ಕೃಷ್ಣನ ವರ್ಣನೆ ಸರ್ ನಮಗೆ ಕೃಷ್ಣನ ಒಂದು ರೂಪ ನಮ್ಮ ಮನಸ್ಸಿಗೆ ಬರ್ಬೇಕು ಅಂದ್ರೆ ಈ ಶ್ಲೋಕದ ಮೇಲೆ ಕಾಣಿಸ್ಬೇಕು ಹ್ಮ್ ಹೊಳೆಯುವ ಪೀತಾಂಬರವನ್ನು ಧರಿಸಿದ್ದನು ಕೊರಳಲ್ಲಿ ವೈಜಯಂತಿ ಮಾಲೆ ಈ ವೈಜಯಂತಿ ಮಾಲೆ ನಾನು ಹೇಳಿದ್ದು ಏಳು ಬಣ್ಣಗಳ ಹೂವುಗಳು ಏಳು ಬಣ್ಣ ಇದೆಯಂತೆ ವೈಜಯಂತಿ ಹೂವು ಹ್ಮ್ ತನ್ನ ಪದ ಚಿನ್ನದಿಂದ ವೃಂದಾವನದ ಅರಣ್ಯವನ್ನು ಚೆಲುವಾಗಿ ಚೆಲುವಾಗಿಸುತ್ತ ಅದನ್ನು ಪ್ರವೇಶಿಸುವಾಗ ಕೃಷ್ಣನು ವೃಂದಾವನನ ನಟವರನಂತೆ ತನ್ನ ದಿವ್ಯ ರೂಪವನ್ನು ತೋರಿದನು ನಟವರ ನಟವರ ಅಂದ್ರೆ ನಟರಲ್ಲಿ ಅತ್ಯುತ್ಕೃಷ್ಟನಾದವನು ವರ ಎಲ್ಲರಿಗಿಂತ ಶ್ರೇಷ್ಠನಾದವನು ತನ್ನ ಆ ಅಧರ ಅಧರಾಮೃತದಿಂದ ಅಧರ ಅಮೃತದಿಂದ ಅಧರಾಮೃತದಿಂದ ಕೊಳಲಿನ ರಂಧ್ರಗಳನ್ನು ತುಂಬಿದನು ಗೋಪ ಬಾಲರು ಅವನ ಮಹಿಮೆಗಳನ್ನು ಹಾಡಿದರು ಹ ಅಧರಾಮೃತ ಅಂದ್ರೆ ತನ್ನ ತುಟಿಯ ತನ್ನ ಬಾಯಿಯಿಂದ ಬರುವಂತ ಅಮೃತ ಹ ಕೃಷ್ಣನ ದೇಹ ಆಧ್ಯಾತ್ಮಿಕವಾದದ್ದು ಕೃಷ್ಣನ ಎಲ್ಲವೂ ಆಧ್ಯಾತ್ಮಿಕವಾದದ್ದು ಆ ಅದರ ಅಮೃತ ಅಂದ್ರೆ ನಾವು ನಮ್ಮ ಬಾಯಿಗೆ ಹೋಲಿಸ್ಕೋಬಾರ್ದು ಕೃಷ್ಣನನ್ನ ಅದೆಲ್ಲವೂ ಕೂಡ ಆಧ್ಯಾತ್ಮಿಕ ನಮ್ಮದು ಎಲ್ಲವೂ ಕೂಡ ಭೌತಿಕ ಕೊಳಕು ಹೊಲಸು ಆ ಕೃಷ್ಣನದು ಎಲ್ಲವೂ ಕೂಡ ಸರ್ವಶ್ರೇಷ್ಠ ಅಮೃತ ಶುದ್ಧ ಸೊ ಅದರ ಅಮೃತವನ್ನು ಅವನು ಕೊಳಲಿನ ರಂಧ್ರಗಳನ್ನು ಅಂದ್ರೆ ಕೊಳಲನ್ನು ಊದ್ತಾ ಇದ್ದಾನೆ ಅನ್ನೋದಿಕ್ಕೆ ವರ್ಣನೆ ಕೊಳಲೆ ಕೊಳಲಿನ ರಂಧ್ರಗಳನ್ನು ತುಂಬಿದನು ಹ್ಮ ರಾಜನೇ ವ್ರಜಸ್ತ್ರೀಯರು ಸರ್ವ ಜೀವಿಗಳಿಗೆ ಮನೋಹರವಾದ ಕೃಷ್ಣನ ವೇಣುನಾದವನು ನೋಡಿ ಸರ್ವ ಜೀವಿಗಳಿಗೆ ಮನೋಹರನಾದ ಕೇವಲ ಗೋಪಿಯರಿಗೆ ಮಾತ್ರ ಅಲ್ಲ ಕೃಷ್ಣ ಎಲ್ಲರಿಗೂ ಮನೋಹರ ಎಲ್ಲ ಅವರನ್ನು ನೋಡಿದ್ರೆ ಎಲ್ಲರೂ ಕೂಡ ಮನಸ್ಸನ್ನ ಕಳ್ಕೊಂಡ್ಬಿಡ್ತಾರೆ ಆದ್ರೆ ಅವನಿಂದ ಆಕರ್ಷಿತರಾಗೋರು ಅವನ ವಿಶೇಷ ಭಕ್ತರು ಈ ಎಲ್ಲಾ ವರ್ಣನೆಗಳನ್ನ ಎಷ್ಟು ಜನ ಬೇಕಾದ್ರೆ ಕೇಳಬಹುದು ಆದ್ರೆ ಅವ್ರಿಗೆ ಕೃಷ್ಣನ ಪ್ರತಿ ಆಕರ್ಷಣೆ ಹುಟ್ಟೋದಿಲ್ಲ ಯಾರಿಗೆ ಆಕರ್ಷಣೆ ಹುಟ್ಟುತ್ತೆ ಯಾರಿಗೆ ಕೃಷ್ಣನ ಭಕ್ತಿ ಮೇಲೆ ಭಕ್ತಿ ಇದೆಯೋ ಅವರಿಗೆ ಆಕರ್ಷಣೆ ಆಗತ್ತೆ ಅವ್ರು ಆಕರ್ಷಿತರ ಹ್ಮ್ ಎಲ್ಲ ಸರ್ವ ಜೀವಿಗಳಿಗೆ ಮನೋಹರವಾದ ಕೃಷ್ಣನ ವೇಣು ನಾದವನ್ನು ಕೇಳಿದಾಗ ಅವರೆಲ್ಲ ಪರಸ್ಪರ ತಬ್ಬಿಕೊಂಡು ಆ ವೇಣು ನಾದವನ್ನು ವರ್ಣಿಸಲು ಆರಂಭಿಸಿದರು ತಡ್ಕೊಳಕ್ ಆಗ್ಲಿಲ್ಲ ಅವ್ರಿಗೆ ಹ ಎಷ್ಟು ಸಂತೋಷ ಆಗ್ತಾ ಇದೆ ಅಂದ್ರೆ ಇವಾಗ ನಮ್ಗೆ ಯಾರಾದ್ರೂ ಹೊಸಬ್ರು ತುಂಬಾ ದಿನ ಆದ್ಮೇಲೆ ಯಾರು ನೆಂಟ್ರು ಬಂದ ತಕ್ಷಣ ಹೋಗಿ ತಬ್ಕೊಂಡ್ಬಿಡ್ತೀವಿ ಅಷ್ಟು ಸಂತೋಷ ಒಬ್ರನ್ನೊಬ್ರು ತಬ್ಕೊಂಡು ವೇಣು ನಾದವನ್ನು ವರ್ಣಿಸಲಾರಂಭಿಸಿದರು ಆರಂಭಿಸಿದರು ಗೋಪಿಯರು ಗೋಪ್ಯ ಕನ್ಯೆಯರು ನುಡಿದರು ಗೆಳತಿಯರೇ ನಂದ ಮಹಾರಾಜನ ಮಕ್ಕಳ ಚೆಲುವಾದ ಮುಖಗಳನ್ನು ನೋಡುವ ಆ ಕಣ್ಣುಗಳು ನಿಶ್ಚಯವಾಗಿಯೂ ಭಾಗ್ಯಶಾಲಿಗಳೇ ಸರಿ ಹ್ಮ್ ಕಣ್ಣುಗಳು ಭಾಗ್ಯಶಾಲಿಗಳು ಅಂತ ಇದಾರೆ ಯಾರ ಕಣ್ಣುಗಳು ಯಾರ ಕಣ್ಣುಗಳು ನಂದ ಮಹಾರಾಜನ ಮಕ್ಕಳನ್ನ ನೋಡ್ತಾರೋ ಕೃಷ್ಣ ಬಲರಾಮರನ್ನ ಯಾರು ನೋಡ್ತಾರೋ ಆ ಕಣ್ಣುಗಳು ನಿಶ್ಚಯವಾಗಿಯೂ ಭಾಗ್ಯಶಾಲಿಗಳು ಹ್ಮ್ ನಾವು ವೃಂದಾವನದ ದೇವಸ್ಥಾನಕ್ಕೆ ಹೋದ್ರೆ ಕೃಷ್ಣ ಬಲರಾಮರ ಸುಂದರವಾದ ಆ ಶ್ರೀ ವಿಗ್ರಹವನ್ನ ನೋಡಿದ್ರೆ ಕಣ್ಣುಗಳು ನಿಜವಾಗಿಯೂ ಭಾಗ್ಯಶಾಲಿಗಳು ಆ ಇಬ್ಬರು ಪುತ್ರರು ಸಮ ವಯಸ್ಸಿನ ಮಿತ್ರರಿಂದ ಸುತ್ತುವಯ್ದು ಗೋವುಗಳನ್ನು ಮುಂದಿಟ್ಟುಕೊಂಡು ಕಾಡನ್ನು ಪ್ರವೇಶಿಸುತ್ತಾರೆ ಇದು ಅವರ ವರ್ಣನೆ ಹೇಗೆ ಕೃಷ್ಣ ಬಲರಾಮ ಅಷ್ಟು ಅದ್ಭುತವಾಗಿ ಸುಂದರವಾಗಿ ಅಲಂಕೃತರಾಗಿ ಎಲ್ಲರ ಮನಸ್ಸನ್ನ ಸೆಳೆಯುವಂತಹ ರೂಪದಲ್ಲಿ ಒಬ್ಬ ಕಪ್ಪು ಒಬ್ಬ ಬಿಳುಪು ಅಷ್ಟೇ ವ್ಯತ್ಯಾಸ ಬೇರೆ ಎಲ್ಲಾ ಗುಣಗಳು ಬಹಳ ಸರಿಸಮವಾಗಿ ಕಾಣುವಂತಹ ರೂಪ ತಮ್ಮ ವಯಸ್ಸಿನವರೇ ವಯ ವಯಸ್ಕರವ್ರ ಜೊತೆಯೇ ಸ್ನೇಹ ಅವರ ಜೊತೆ ಆ ಹಸುಗಳನ್ನ ಮೇಯಿಸುವ ಒಂದು ಲೀಲೆ ಗೋವುಗಳನ್ನು ಮುಂದಿಟ್ಟುಕೊಂಡು ಕಾಡನ್ನು ಪ್ರವೇಶಿಸುತ್ತಾರೆ ಆಗ ತಮ್ಮ ಕೊಳಲುಗಳನ್ನು ದುಡ್ಡಿಗೆ ಇಟ್ಟುಕೊಂಡು ಬೃಂದಾವನದ ನಿವಾಸಿಗಳ ಕಡೆಗೆ ಪ್ರೇಮ ಪೂರಿತ ಕಟಾಕ್ಷವನ್ನು ಬೀರುತ್ತಾರೆ ಪ್ರೇಮ ಪೂರಿತ ಕಟಾಕ್ಷ ಕೃಷ್ಣ ತನ್ನ ಭಕ್ತರನ್ನ ವಿಶೇಷವಾಗಿ ಅವನಿಗೆ ವೃಂದಾವನದ ನಿವಾಸಿಗಳು ಅತ್ಯಂತ ಪ್ರಿಯರು ಅದಕ್ಕೆ ಕೃಷ್ಣ ಹೇಳ್ತಾನೆ ನಾನು ವೃಂದಾವನವನ್ನು ಬಿಟ್ಟು ಒಂದು ಕ್ಷಣವೂ ಕೂಡ ಹೋಗೋದಿಲ್ಲ ಅಂತ ಅಷ್ಟು ಆಪ್ತರು ಕೃಷ್ಣನಿಗೆ ಅವರು ಅಷ್ಟು ಬೇಕಾಗಿರೋರು ಕೃಪಾ ಕಟ್ಟಾಕ್ಷ ಯಾಕಂದ್ರೆ ಅವನಿಗೆ ಗೊತ್ತು ಎಷ್ಟು ನೋವನ್ನು ಅನುಭವಿಸ್ತಾರೆ ಇವಾಗ ಜನರು ಆ ಅವನಿಂದ ಅಗಲಿರಬೇಕು ಇವಾಗ ಬೆಳಗ್ಗೆ ಹತ್ತು ಒಂಬತ್ತುವರೆ ಅಷ್ಟೊತ್ತಿಗೆ ಸಮಯ ಆಯ್ತು ವಾಪಸ್ ಬರೋದ್ರೊಳಗೆ ಮೂರುವರೆ ನಾಲ್ಕು ಗಂಟೆ ಆಗತ್ತೆ ಅಲ್ಲಿ ತನಕ ಅವರು ಕೃಷ್ಣನ ಆ ಕೃಷ್ಣನನ್ನ ಬಿಟ್ಟು ಇರ್ಬೇಕಲ್ಲ ಅನ್ನೋ ಬಹಳ ನೋವು ಪ್ರಜವಾಸಿಗಳಿಗೆ ಅದಕ್ಕೆ ಕೃಷ್ಣ ತನ್ನ ಕೃಪಾ ಕಟಾಕ್ಷವನ್ನ ಅವ್ರಿಗೆ ಅವರನ್ನ ಸಾಂತ್ವನ ಮಾಡೋದಕ್ಕೆ ಕೃಷ್ಣ ನೋಡ್ತಾನೆ ಆ ರೀತಿ ಯೋಚನೆ ಮಾಡ್ಬಿಡಿ ಬೇಗ ಬರ್ತೀನಿ ನಾನು ಕಣ್ಣೆದು ಕಣ್ಣೆ ಕಣ್ಣಿದ್ದವರಿಗೆ ಇದಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ನೋಡಲು ಇರಲಾರದು ಎಂದು ಭಾವಿಸುತ್ತೇವೆ ನೋಡಿ ಗೋಪಿಯರು ನಿಜವಾದ ನಮ್ಮಲ್ಲಿ ಯಾವ ರೀತಿಯ ಭಾವನೆ ಹುಟ್ಟಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಹ್ಮ್ ಕಣ್ಣಿದ್ದವರಿಗೆ ಇದಕ್ಕಿಂತ ಶ್ರೇಷ್ಠವಾದದ್ದು ಬೇರೆ ನೋಟ ಇಲ್ಲ ಹ್ಮ್ ಅದಕ್ಕೆ ನಮ್ಮ ಇಸ್ಕಾನಿನ ದೇವಸ್ಥಾನಗಳಿಗೆ ನಾನು ಇಸ್ಕಾನ್ಗೆ ಬಂದಾಗ ಅದಕ್ಕಿಂತ ಮುಂಚೆ ಮೋಸ್ಟ್ಲಿ ಬಾಲಾಜಿ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೆ ಬಹಳ ಗೌರವ ಅದರ ಐಶ್ವರ್ಯ ಅಲಂಕಾರ ತುಂಬಾ ಸುಂದರವಾಗಿರೋದು ಅರೆ ಕೃಷ್ಣನ ದೇವಸ್ಥಾನಕ್ಕೆ ಬಂದಾಗ ಆ ಒಂದು ಭಾವನೆಯೇ ಬೇರೆ ಅಲ್ಲಿ ಗೌರವ ಇಲ್ಲಿ ಆಕರ್ಷಣೆ ಆ ರೂಪದಿಂದ ಆಕರ್ಷಿತರಾಗ್ತೀವಿ ನಾವು ಹ್ಮ್ ನಾನು ರಾಧಾ ಮಾಧವರ ಬಗ್ಗೆ ಹೇಳ್ತಾನೆ ಇರ್ತೀನಿ ಮಾಯಾಪುರ್ ಕಣ್ಣಿದ್ದವರಿಗೆ ಇದಕ್ಕಿಂತ ಶ್ರೇಷ್ಠವಾದದ್ದು ಆ ಈ ಬೇರೆ ದೃಶ್ಯ ಇಲ್ಲ ಅವರನ್ನು ನೋಡ್ತಾ ಇದ್ರೆ ನಮ್ಗೆ ಮೈ ಮರ್ತು ಬಿಡ್ತೀವಿ ತಿರ್ಗಾ ಈ ಭಕ್ತಿ ಈಗ ತಾನೇ ನಮ್ಮ ಭಕ್ತರೆಲ್ಲ ಹೋಗಿದ್ರು ಮಾಯಾಪುರಕ್ಕೆ ಅವ್ರು ಕೇಳ್ತಾ ಇದ್ದೆ ಹೇಗಿತ್ತು ನಿಮ್ಮ ಯಾತ್ರೆ ಅಂತ ಅಯ್ಯೋ ವಾಪಸ್ ಬರಕ್ಕೆ ಮನ್ಸ್ ಬರ್ಲಿಲ್ಲ ಪ್ರಭು ರಾಧಾ ಮಾಧವ್ರನ್ನ ನೋಡಿದ್ರೆ ಯಾರಿಗೂ ವಾಪಸ್ ಬರಕ್ ಮನ್ಸ್ ಬರಲ್ಲ ಯಾರು ಹೋಗಿಲ್ವೋ ದಯವಿಟ್ಟು ಹೋಗೋದಿಕ್ಕೆ ಯೋಚನೆ ಮಾಡಿ ನಮಗೆ ತಿಳಿಸಿ ಯಾವಾಗಾದ್ರೂ ನಾವು ಏರ್ಪಾಡು ಮಾಡಿ ಹೋಗ್ತೀವಿ ಭಗವಂತನ ಇಚ್ಛೆ ನಿಜವಾಗಿಯೂ ಕಣ್ಣುಗಳಿಗೆ ನೋ ಕಣ್ಣುಗಳು ನೋಡ್ಬೇಕಾಗಿರುವಂತಹ ದೃಶ್ಯ ಆದ ಮಾಧವ ಸಖಿ ಸೊ ಕೃಷ್ಣ ಬಲರಾಮರ ಆ ಒಂದು ದೃಶ್ಯವನ್ನ ಅವರು ಹೋಗ್ತಾ ಇರೋದನ್ನ ನೋಡಿ ಇಲ್ಲಿ ಗೋಪ್ಯರು ಹೇಳ್ತಾ ಇದಾರೆ ಇದಕ್ಕಿಂತ ಶ್ರೇಷ್ಠವಾದ ಒಂದು ನೋಟವೇ ಇಲ್ಲ ಅಷ್ಟು ಸುಂದರವಾದ ಮನೋಹರವಾದ ಪ್ರೀತಿಯಿಂದ ಕೃಷ್ಣ ಎಲ್ಲವೂ ಕೂಡ ಬಹಳ ಪ್ರೀತಿಯಿಂದ ತುಂಬಿರುವಂತದ್ದು ನೋಡಿ ಹ್ಮ್ ಅವನಿಗೆ ಅಯ್ಯೋ ನನ್ನ ಬಿಟ್ಟು ನನ್ನ ಭಕ್ತರು ಇರಕ್ಕಾಗಲ್ಲ ಆ ಕೃಪಾ ಕಟಾಕ್ಷವನ್ನು ಬೀರ್ತಾ ಇದ್ದಾನೆ ಯಾವ 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 ಜೀವಿಗೆ ಯಾವ ರೀತಿ ಭಾವನೆ ಇದೆಯೋ ಅದ್ರ ಪ್ರಕಾರ ಅವನು ಪ್ರತಿಸ್ಪಂದಿಸ್ತಾನೆ ಕೃಷ್ಣ ಬಲರಾಮರು ಮನೋಹರವಾದ ವೈವಿಧ್ಯ ಪೂರ್ಣ ವಸ್ತ್ರಗಳನ್ನು ಧರಿಸಿದ್ದರು ಸುಮ್ಮನೆ ನಾವು ಪೀತಾಂಬರ ಅಂತ ಅನ್ಕೋತೀವಿ ಪೀತಾಂಬರ ಸರಿ ಅದು ಧೋತಿ ಅಷ್ಟೇ ಮಿಕ್ಕಿದ್ದು ಆ ಮನೋಹರವಾದ ವೈವಿಧ್ಯಪೂರ್ಣ ಪೂರ್ಣ ಪೂರ್ಣ ಆ ಕೃಷ್ಣನ ಪೇಟ ಆ ಕೃಷ್ಣ ತಲೆಗೆ ಪೇಟ ಅನ್ನ ಪೇಟವನ್ನು ಕಟ್ ಕಟ್ಕೊತಾನೆ ಅದ್ಭುತವಾದ ಬಣ್ಣಗಳು ಒಂದೊಂದ್ಸತಿ ಬಿಳಿ ಬಿಳಿ ಇರುತ್ತೆ ಆ ಒಂದೊಂದ್ಸತಿ ಬೇರೆ ಬೇರೆ ಬಣ್ಣಗಳಿಂದ ಆಗಿರುವಂತ ಪೇಟ ಅದ್ರ ಮೇಲೆ ಒಂದು ಗರಿ ಹ್ಮ್ ಆಮೇಲೆ ಆ ಕಾಡಿಗೆ ಇಲ್ಲಿ ಯಶೋಧ ಮಾತೆ ಅವ್ರಿಗೆ ಸಾಕಷ್ಟು ಚಿನ್ನದಿಂದ ಅಲಂಕಾರ ಮಾಡಿ ಕಳ್ಸಿರ್ತಾಳೆ ಆದರೆ ಕಾಡಿಗೆ ಹೋದ್ಮೇಲೆ ಕಾಡಿನ ಎಲ್ಲ ಹೂವುಗಳು ಬೇರೆ ಬೇರೆ ರೀತಿಯ ಅಲಂಕಾರಗಳನ್ನು ಧರಿಸ್ತಾರೆ ಅದರ ಮೇಲೆ ಮಾಲೆಗಳನ್ನು ಧರಿಸಿದ್ದರು ನವಿಲುಗರಿಗಳು ಕಮಲಗಳು ನೈದಿಲೆಗಳು ಹೊಸ ಮಾವಿನ ಚಿಗುರುಗಳು ಮತ್ತು ಮೊಗ್ಗಿನ ದಂಡೆಗಳಿಂದ ಅವರು ಅಲಂಕರಿಸಿಕೊಂಡಿದ್ದರು ನೋಡಿ ಏನೇನು ನವಿಲುಗರಿಗಳು ಕಮಲಗಳು ನೈದಿಲೆಗಳು ಹೊಸ ಮಾವಿನ ಚಿಗುರುಗಳು ಮತ್ತು ಮೊಗ್ಗಿನ ದಂಡೆಗಳಿಂದ ಅಲಂಕರಿಸಿಕೊಂಡಿದ್ದರು ಕೋಪ ಬಾಲರ ಸಮೂಹದಲ್ಲಿ ಅವರು ಉಜ್ವಲವಾಗಿ ಬೆಳಗುತ್ತಿದ್ದರು ಅವರು ರಂಗ ಸ್ಥಳದಲ್ಲಿ ಕಾಣಿಸಿಕೊಳ್ಳುವ ಶ್ರೇಷ್ಠ ನಟರಂತೆ ಕಂಗೊಳಿಸುತ್ತಿದ್ದರು ಹ್ಮ್ ಕೆಲವು ಸಲ ಅವರು ಹಾಡುತ್ತಿದ್ದರು ನಮ್ಮ ಮನಸ್ಸಿನಲ್ಲಿ ಇವಾಗ ಒಂದು ಚಿತ್ರಣ ನಮ್ಮ ಮನಸ್ಸಿಗೆ ಬರಬೇಕು ಯಾವ ರೀತಿ ಕಾಣಿಸ್ತಾ ಇದ್ದಾರೆ ಕೃಷ್ಣ ಬಲರಾಮರು ಅನ್ನೋ ನಮ್ಮ ಕಲ್ಪನೆ ಈ ವರ್ಣನೆ ಇಲ್ಲಿದೆ ಅದ್ರ ಪ್ರಕಾರ ನಾವು ಕೃಷ್ಣನ ಸುಂದರ ರೂಪವನ್ನು ಕಲ್ಪಿಸ್ಕೊಳ್ಬಹುದು ಹ್ಮ್ ಅದಕ್ಕೆ ನಾವು ಭಾಗವತ ಶ್ರವಣ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಕೃಷ್ಣನ ಒಂದು ಆ ಸೌಂದರ್ಯ ಕೃಷ್ಣನ ಕೃಷ್ಣ ಭಕ್ತಿಯ ಒಂದು ಅದರ ಸ್ಥಾನವನ್ನ ನಾವು ಅರ್ಥ ಮಾಡ್ಕೊಳಕ್ಕಾಗಲ್ಲ ಅದರಲ್ಲೂ ವಿಶೇಷವಾಗಿ ಗೋಪಿಯರ ಒಂದು ಸೇವೆಯ ಸ್ಥಾನವನ್ನು ಕೂಡ ನಮ್ಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅದರಿಂದ ಭಾಗವತ ಶ್ರವಣದಿಂದಲೇ ಇವೆಲ್ಲ ತಿಳ್ಕೊಳಕ್ ಸಾಧ್ಯ ನನ್ನ ಪ್ರಿಯ ಗೋಪಿಕಿಯರೇ ಕೃಷ್ಣನ ಅಧರಾಮೃತವನ್ನು ತಾನೊಂದೇ ಸವಿಯಲು ಆ ಕೊಳಲು ಎಷ್ಟು ಪುಣ್ಯ ಮಾಡಿತ್ತೋ ಆ ಅಮೃತವು ದಿಟವಾಗಿ ಗೋಪಿಕೆಯರಾದ ಇದೆ ಆದರೆ ಕೊಳಲು ಅದನ್ನು ಸವಿದು ನಮಗೆ ರುಚಿಯನ್ನು ಮಾತ್ರ ಉಳಿಸಿದೆ ಆ ಕೊಳಲಿನ ಮೂಲವಾದ ಬಿದಿರು ಮಳೆ ಮೆಳೆಗಳು ಆನಂದ ಬಾಷ್ಪವನ್ನು ಸುರಿಸಿವೆ ಇಲ್ಲಿ ಹೇಳ್ತಾ ಇದಾರೆ ಆ ಕೊಳಲಿನ ಮೂಲವಾದ ಬಿದಿರು ಯಾವ್ದರಿಂದ ಆ ಕೊಳಲ ಆಗಿದ್ಯೋ ಕೊಳಲು ಸೃಷ್ಟಿ ಆಗಿದೆಯೋ ಆ ಆನಂದ ಭಾಷವನ್ನು ಸುರಿಸಿವೆ ಹೇಗೆ ಹೇಳ್ತಾ ಇದಾರೆ ಯಾವ ನದಿಯ ತೀರದಲ್ಲಿ ಆ ಬಿದಿರು ಹುಟ್ಟಿತೋ ಆ ಮಾತೆ ನದಿಯು ಹಿಗ್ಗಿ ಮೆರೆಯಿತು ಅಂದ್ರೆ ಕೃಷ್ಣನ ಸ್ಪರ್ಶಕ್ಕೆ ಬರಬೇಕು ಕೃಷ್ಣನ ತುಟಿಗಳ ಸ್ಪರ್ಶಕ್ಕೆ ಬರಬೇಕು ಅಂದ್ರೆ ಆ ಒಂದು ಕೊಳಲು ಎಷ್ಟು ಆ ಪುಣ್ಯ ಅನ್ನೋ ಒಂದು ರೀತಿಯಲ್ಲಿ ಹೇಳ್ತಾ ಇದಾರೆ ಅದನ್ನ ಸೃಷ್ಟಿ ಮಾಡಿರೋ ಅದನ್ನ ಹುಟ್ಟಿಸಿರುವಂತಹ ಆ ಒಂದು ಮರ ಆ ಮರ ಯಾವ ನದಿಯ ತೀರದಲ್ಲಿ ಬೆಳೀತೋ ಆ ನದಿ ಅದುದರಿಂದ ನದಿಯಲ್ಲಿ ಅರಳಿತ ಕಮಲಗಳು ಅದರ ಮೈ ಮೇಲಿನ ರೋಮಾಂಚದಂತೆ ಕಂಡವು ಸೊ ಇದೆಲ್ಲ ಹೊಗಳ್ತಾ ಇದ್ದಾರೆ ಎಷ್ಟು ಅದ್ಭುತವಾಗಿ ಕೃಷ್ಣನಿಗೆ ಇಷ್ಟು ಆಪ್ತ ಸೇವೆಯನ್ನ ಮಾಡ್ತಾ ಇದೆ ಈ ಒಂದು ಕೊಳಲು ಆ ಅದನ್ನ ಅದಕ್ಕೆ ಕಾರಣವಾದ ಮರ ಆ ನದಿಯ ನೀರು ಎಲ್ಲವೂ ಕೂಡ ಬಹಳ ಸಂತೋಷ ಪಡ್ತಾ ಇರ್ಬೇಕು ಕೃಷ್ಣನಿಗೆ ಈ ಕೊಳಲು ಅಷ್ಟು ಚೆನ್ನಾಗಿ ಸೇವೆ ಮಾಡ್ತಾ ಇದೆ ಎಳತಿ ದೇವಕಿ ಕೃಷ್ಣನ ಪಾದ ಕಮಲಗಳ ಐಶ್ವರ್ಯವನ್ನು ಪಡೆದ ವೃಂದಾವನವು ಭೂಮಿಯ ಕೀರ್ತಿಯನ್ನು ಹರಡುತ್ತಿದೆ ಗೋವಿಂದನ ಕೊಳಲ ನಾದವನ್ನು ಕೇಳಿ ನವಿಲುಗಳು ಮದವೇರಿ ನರ್ತಿಸುತ್ತಿವೆ ಹ ಕೃಷ್ಣನ ಪಾದಗಳ ಸ್ಪರ್ಶದಿಂದ ಆ ಭೂಮಿಯ ಕೀರ್ತಿಯನ್ನು ವೃಂದಾವನವು ಭೂಮಿಯ ಕೀರ್ತಿಯನ್ನು ಹರಡುತ್ತಿದೆ ಯಾಕಂದ್ರೆ ಕೃಷ್ಣ ಬೇರೆ ಎಲ್ಲೂ ಅವನು ಹೋಗ್ಲಿಲ್ಲ ಇದ್ದಿದ್ದೇ ವೃಂದಾವನ ಮಧುರ ಆಮೇಲೆ ದ್ವಾರಕೆಗೆ ಹೋಗ್ತಾನೆ ಆದ್ರೆ ವಿಶೇಷವಾಗಿ ಅವನ ಲೀಲೆಗಳು ಮಧುರ ಲೀಲೆಗಳು ಎಲ್ಲಾ ನಡೆದಿರುವುದು ವೃಂದಾವನದಲ್ಲಿ ವೃಂದಾವನ ಭೂಮಿಯ ಕೀರ್ತಿಯನ್ನು ಹರಡುತ್ತಿದ್ದೆ ಗೋವಿಂದನ ಕಳಲ ಕೊಳಲ ನಾದವನ್ನು ಕೇಳಿ ನವಿಲುಗಳು ಮದವೇರಿ ನರ್ತಿಸುತ್ತಿವೆ ಅವುಗೂ ತಡ್ಕೊಳಕ್ ಆಗ್ತಾ ಇಲ್ಲ ಪ್ರತಿಯೊಂದು ಜೀವಿಯು ಕೃಷ್ಣನ ಕೊಳಲಿನಿಂದ ಆಕರ್ಷಿತವರಾಗ್ತವೆ ಪ್ರತಿಯೊಂದು ಜೀವಿಯ ಜೊತೆ ಕೃಷ್ಣ ಕೊಳಲಿನ ನಾದದ ಮೂಲಕ ಅವನು ಆ ಮಾತಾಡ್ತಾನೆ ಹ್ಮ್ ಸೊ ಇಲ್ಲಿ ನವಿಲು ಆ ಮದವೇರಿ ನರ್ತಿಸುತ್ತಿವೆ ಇತರ ಪ್ರಾಣಿಗಳು ಗಿರಿ ಶಿಖರಗಳಿಂದ ಅವನ್ನು ಕಂಡು ಆ ಮೂಕ ವಿಸ್ಮಯ ವಿಸ್ಮಗೊಂಡ್ ವಿಸ್ಮಿತ ವಿಸ್ಮಯಗೊಂಡಿವೆ ಇತರ ಪ್ರಾಣಿಗಳು ಆ ಈ ನವಿಲುಗಳು ಹೇಗೆ ನರ್ತಿಸುತ್ತಿವೆ ಅಂತ ನೋಡಿ ಬೇರೆ ಪ್ರಾಣಿಗಳು ಅವುಗಳು ಮೂಕ ವಿಸ್ಮಗೊಂಡಿವೆ ಅವುಕ್ಕೂ ಆಶ್ಚರ್ಯ ಆಗಿದೆ ಇದೇನಿದು ಎಷ್ಟು ಅದ್ಭುತವಾಗಿ ನರ್ತನ ಮಾಡ್ತವೆ ಏನ್ ಕಾರಣ ಕೃಷ್ಣನ ಕೊಳಲು ಆ ಮುಗ್ಧ ಜಿಂಕೆಗಳೆಲ್ಲ ಎಷ್ಟು ಧನ್ಯವೋ ಏಕೆಂದರೆ ಅವು ವಿಚಿತ್ರ ವೇಷವನ್ನು ಧರಿಸಿ ಕೊಳಲನ್ನು ನುಡಿಸುತ್ತಿರುವ ನಂದ ನಂದನನ್ನ ಬಳಿಗೆ ಬಂದಿವೆ ನಿಜವಾಗಿ ಹರಿಣಗಳು ಹ್ಮ್ ಕೃಷ್ಣ ಮೃಗಗಳೊಡನೆ ಗಂಡು ಜಿಂಕೆಗಳು ಕೃಷ್ಣ ಮೃಗ ಕೂಡಿಕೊಂಡು ಪ್ರೀತಿ ವಾತ್ಸಲ್ಯ ಪೂರ್ವಕ ನೋಟಗಳಿಂದ ಭಗವಂತನನ್ನು ಆರಾಧಿಸುತ್ತಿವೆ ಇಲ್ಲಿ ಗೋಪ್ಯರು ಒಂದು ರೀತಿಯ ಆ ತಮ್ಮ ಸ್ಥಾನಕ್ಕೆ ಹೋಲಿಸ್ಕೋತಾ ಇದ್ದಾರೆ ನಮ್ಮ ಪತಿಯರು ನಮ್ಮ ಮನೆಯವರು ನಮಗೆ ಕೃಷ್ಣನ ಸೇವೆಯನ್ನ ಮಾಡಕ್ಕೆ ಬಿಡ್ತಾ ಇಲ್ಲ ಇಲ್ಲಿ ನೋಡಿ ಆ ಜಿಂಕೆಗಳು ಎಷ್ಟು ಪುಣ್ಯ ಪುಣ್ಯ ಜೀವಿಗಳು ಆ ಗಂಡ್ ತಮ್ಮ ಗಂಡು ಜಿಂಕೆಗಳು ಹೆಣ್ಣು ಜಿಂಕೆಗಳು ಎಲ್ಲಾ ಒಟ್ಟಿಗೆ ಕೃಷ್ಣನ ಸೇವೆಯಲ್ಲಿ ತೊಡಗಿವೆ ಹ್ಮ್ ನಮ್ಮ ಜೀವನದಲ್ಲೂ ಅಷ್ಟೇ ಒಬ್ರೇ ಭಕ್ತಿಯಲ್ಲಿ ತೊಡಗೋದಲ್ಲ ಮನೆಯಲ್ಲಿ ಪತಿ ಪತ್ನಿ ಇಬ್ರು ತೊಡಗಬೇಕು ಪತ್ನಿಯರು ಯಾರು ತೊಡಗಿದಿರೋ ಪತಿಯರನ್ನ ಭಕ್ತಿಗೆ ಕರ್ಕೊಂಡ್ ಬರೋದಕ್ಕೆ ಯೋಜನೆ ಮಾಡಿ ನಾನ್ ಮುಂಚೆನೆ ಹೇಳ ಅದಕ್ಕೆ ಇರೋ ಸೀಕ್ರೆಟ್ ಸೀಕ್ರೆಟ್ ವೆಪನ್ ಅದು ರಹಸ್ಯ ಏನು ಕೃಷ್ಣ ಪ್ರಸಾದ ಎಷ್ಟು ನಾವು ಕೃಷ್ಣ ಪ್ರಸಾದವನ್ನ ಬಹಳ ಪ್ರೀತಿಯಿಂದ ಕೃಷ್ಣನಿಗೆ ಬಹಳ ಪ್ರಾರ್ಥನಾ ಪೂರ್ವಕವಾಗಿ ಮಾಡಿ ಆ ಅರ್ಪಣೆ ಮಾಡ್ಬೇಕು ಭಗವಂತ ನಿನ್ನ ಈ ಕೃಪೆಯಿಂದ ನಮ್ಮ ಮನೆಯಲ್ಲಿರೋರೆಲ್ಲರೂ ಕೂಡ ಆಕರ್ಷಿತರಾಗಿ ಭಕ್ತರಾಗ್ಲಿ ಅನ್ನೋ ಒಂದು ಪ್ರಾರ್ಥನಾ ಒಂದು ಮನೋಭಾವದಿಂದ ನಾವು ಅಡುಗೆಯನ್ನ ಮಾಡ್ಬೇಕು ಮನೆಯಲ್ಲಿರೋರ್ಗೆ ಎಲ್ಲರಿಗೂ ಕೂಡ ಅದನ್ನ ನಾವು ವಿತರಿಸ್ಬೇಕು ಅವಾಗ ಅವರು ಆಟೋಮ್ಯಾಟಿಕ್ ಆಗಿ ಭಕ್ತಿಗೆ ಬರ್ತಾರೆ ಯಾರ ಮನೆಯಲ್ಲಿ ಇನ್ನು ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ನಡೀತಾ ಇದೆಯೋ ಅವರು ಅಟ್ಲೀಸ್ಟ್ ಸ್ವೀಟು ಕರ್ದಿರೋ ಪದಾರ್ಥ ಈ ರೀತಿ ಯಾವ್ದಾದ್ರೂ ವಿಶೇಷವಾಗಿ ಕೃಷ್ಣನಿಗೆ ಮಾಡಿ ಅರ್ಪಿಸಿ ಹ್ಮ್ ಮನೆಯಲ್ಲಿರೋರ್ಗೆಲ್ಲರಿಗೂ ಆಗಾಗ ಕೊಡ್ತಾ ಇರ್ಬೇಕು ಎಷ್ಟು ಹೆಚ್ಚು ಕೃಷ್ಣ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರವಾಗ ಮನೆಯಲ್ಲಿರೋರೆಲ್ಲರೂ ಕೂಡ ಭಕ್ತರಾಗ್ಬೋದು ಆದ್ರೆ ಅದು ಅಡಿಗೆ ಮಾಡ್ತಾ ಇರೋರ ಪರಿಶುದ್ಧತೆ ಅವರ ಭಕ್ತಿ ಭಾವದ ಮೇಲೆ ಆಧಾರಿತವಾಗಿದೆ ಕೃಷ್ಣನ ಸೌಂದರ್ಯ ಮತ್ತು ಸೌಶೀಲ್ಯಗಳು ಎಲ್ಲಾ ಸ್ತ್ರೀಯರ ಪಾಲಿಗೆ ಒಂದು ಹಬ್ಬವನ್ನೇ ಸೃಷ್ಟಿಸುತ್ತವೆ ಇದು ಸ್ತ್ರೀಯರ ಪಾಲಿಗೆ ಯಾಕೆ ಇಲ್ಲಿ ಗೋಪಿ ಹೇಳ್ತಾ ಇದ್ದಾಳೆ ಅದಕ್ಕೆ ಅವಳು ಸ್ತ್ರೀಯರ ಪಾಲಿಗೆ ಅಂತ ಇದ್ದಾಳೆ ಆದ್ರೆ ಅವನ ಸೌಂದರ್ಯ ಮತ್ತು ಸೌಶೀಲ್ಯಗಳು ಎಲ್ಲರನ್ನೂ ಆಕರ್ಷಿಸಿದೆ ಸ್ತ್ರೀಯರನ್ನ ಮಾತ್ರ ಯಾಕೆ ಹ ಸ್ತ್ರೀಯರನ್ನ ವಿಶೇಷವಾಗಿ ಯಾಕಂದ್ರೆ ಬಾಹ್ಯ ದೃಷ್ಟಿಯಲ್ಲಿ ಕೃಷ್ಣ ಪುರುಷ ಸ್ತ್ರೀಯರು ಹೆಂಗಸರು ಆದ್ರೆ ಹೇಳೋದು ಕೃಷ್ಣ ಒಬ್ಬನೇ ಪುರುಷ ಪುರುಷರು ಅಂತ ಇರೋ ಈ ಭೌತಿಕ ಜಗತ್ತಿನಲ್ಲಿ ಇರೋ ವ್ಯಕ್ತಿಗಳು ಕೂಡ ಸ್ತ್ರೀಯರೇ ಯಾಕಂದ್ರೆ ಪ್ರಕೃತಿ ಕೃಷ್ಣ ಪುರುಷ ಕೃಷ್ಣನಿಂದ ಕೃಷ್ಣನ ಬಹಿರಂಗ ಶಕ್ತಿ ಪ್ರಕೃತಿ ಆ ಪ್ರಕೃ ಪ್ರಕೃತಿಯಿಂದ ಸೃಷ್ಟಿಯಾಗಿರೋ ಎಲ್ಲಾ ಜೀವಿಗಳು ಅವು ಪುರು ಗಂಡಾಗಿರ್ಲಿ ಹೆಣ್ಣಾಗಿರ್ಲಿ ಅವು ನಿಜವಾಗಿಯೂ ಸ್ತ್ರೀಯೇ ಯಾಕಂದ್ರೆ ಪ್ರಕೃತಿ ಕೃಷ್ಣನ ಆನಂದಕ್ಕೋಸ್ಕರ ಇರೋದು ಎಲ್ಲವೂ ಕೂಡ ಪುರುಷ ಆನಂದವನ್ನು ಅನುಭವಿಸೋನು ಪ್ರಕೃತಿ ಆನಂದವನ್ನು ಕೊಡೋಳು ಆ ಪ್ರಕೃತಿಯಿಂದ ನಾವೆಲ್ಲ ಸೃಷ್ಟಿಯಾಗಿರೋದು ಭೌತಿಕ ದೇಹಗಳನ್ನ ಪಡ್ಕೊಂಡಿರೋದು ಆದ್ರಿಂದ ನಾವೆಲ್ಲರೂ ಕೂಡ ಕೃಷ್ಣನ ಸಂತೃಪ್ತಿಗೋಸ್ಕರನೇ ಇರೋದು ಆದ್ರೆ ಅವನ ಸೌಂದರ್ಯ ಮತ್ತು ಸೌಶೀಲ್ಯಗಳು ಸೌಶೀಲ್ಯಗಳು ಕೃಷ್ಣನ ಅದ್ಭುತವಾದ ಅರವತ್ನಾಲ್ಕು ಗುಣಗಳಿವೆ ಭಕ್ತಿ ರಸಾಮೃತ ಸಿಂಧು ಅಂತ ಇನ್ನೊಂದು ಗ್ರಂಥ ಇದೆ ಅದರಲ್ಲಿ ವರ್ಣನೆ ಮಾಡ್ತಾರೆ ಒಂದೊಂದು ಗುಣವನ್ನು ಎಷ್ಟು ಸುಂದರವಾಗಿವೆ ಅಂದ್ರೆ ಆ ಅದೆಲ್ಲವನ್ನು ಕೇಳಿದಾಗ ಯಾರು ತಾನೇ ಕೃಷ್ಣನಿಗೆ ಆಕರ್ಷಿತರಾಗೋದಿಲ್ಲ ಕೃಷ್ಣನಿಗೆ ಆಕರ್ಷಿತರಾಗದೆ ಇರೋರು ನಿಜವಾಗ್ಲೂ ಅವರು ತಮ್ಮ ಕಿವಿಯನ್ನ ಹೃದಯವನ್ನ ಮುಚ್ಕೊಂಡ್ಬಿಟ್ಟಿದ್ದಾರೆ ಅಥವಾ ಅದರಲ್ಲಿ ಒಂದು ಸ್ಟೀಲ್ ಫ್ರೇಮ್ ಅಂತಾರೆ ಹೃದಯ ಸ್ಟೀಲ್ ಫ್ರೇಮ್ ಆಗ್ಬಿಟ್ಟಿದೆ ಅಂತ ಅಂದ್ರೆ ಏನು ಒಳಗಡೆ ಹೋಗಕ್ಕೆ ಅವಕಾಶವೇ ಇಲ್ಲ ಯಾಕಂದ್ರೆ ಕೃಷ್ಣನ ವ್ಯಕ್ತಿತ್ವನೇ ಆ ರೀತಿ ಎಷ್ಟು ಆಕರ್ಷಣೆ ಇವ್ರಿಗೆ ಒಂದು ಹಬ್ಬವನ್ನ ಸೃಷ್ಟಿಸುತ್ತಿವೆ ಏನು ಕೃಷ್ಣನ ಬಗ್ಗೆ ಸುಮ್ಮನೆ ಅವನ ಗುಣಗಳನ್ನ ಅವನ ಸೌಂದರ್ಯವಾದ ಬಗ್ಗೆ ಯೋಚನೆ ಮಾಡಿದ್ರೆ ಹಬ್ಬ ಅಂತೆ ಹ್ಮ್ ಲೆಕ್ಕ ಕೊಡಿ ಹೇಗಿರ್ಬೇಕು ನಮಗೆ ಇದರ ಅನುಭವ ಇಲ್ಲ ಆದ್ರೆ ನಮಗೆ ಇದರಿಂದ ಗೊತ್ತಾಗ್ಬೇಕು ಎಷ್ಟು ಆನಂದವನ್ನ ಹಬ್ಬ ಅಂದ್ರೆ ಏನರ್ಥ ಆನಂದದ ಸನ್ನಿವೇಶ ಎಷ್ಟು ಆನಂದವನ್ನ ಕೊಡುವಂತ ವಿಷಯ ಕೃಷ್ಣನ ಸೌಂದರ್ಯ ಕೃಷ್ಣನ ಗುಣಗಳು ಹಬ್ಬವನ್ನೇ ಸೃಷ್ಟಿಸುತ್ತವೆ ನಿಜವಾಗಿ ದೇವತೆಗಳ ಪತ್ನಿಯರು ತಮ್ಮ ಪತಿಗಳೊಂದಿಗೆ ವಿಮಾನದಲ್ಲಿ ಆಕಾಶ ಆಕಾಶ ಗಮನ ಮಾಡುತ್ತಿರುವಾಗ ಅವನು ಕಣ್ಣಿಗೆ ಬೀಳುತ್ತಾನೆ ಅನುರಣಿಸುತ್ತಿರುವ ಅವನ ಕೊಳಲ ನಾದವು ಅವರ ಕಿವಿಗೆ ಬೀಳುತ್ತದೆ ಕಾಮನಿ ಕಾಮನಿಂದ ಅವರ ಹೃದಯಗಳು ತಲ್ಲಣಿಸುತ್ತವೆ ಅವರು ಎಷ್ಟು ದಿಗ್ಭ್ರಮೆಗೊಳ್ಳುತ್ತಾರೆಂದರೆ ಅವರು ಮುಡಿದ ಹೂವುಗಳು ಉದರುತ್ತವೆ ಹ ಉದುರುತ್ತವೆ ಅವರ ನಡುಪಟ್ಟಿಗಳು ಸಡಿಲವಾಗುತ್ತವೆ ಸೊ ಈ ರೀತಿಯ ವರ್ಣಗಳನ್ನ ವರ್ಣನೆಗಳಿಂದ ಕೇಳಿ ನಾವು ಇದು ಒಬ್ಬ ಪುರುಷ ಸ್ತ್ರೀಯರ ನಡುವಿನ ಆಕರ್ಷಣೆ ಅಂತ ಅನ್ಕೋಬಾರ್ದು ಆ ಸ್ತ್ರೀಯರಾಗಿರೋದ್ರಿಂದ ಅವರು ಆ ರೀತಿ ಬೇರೆ ಸ್ತ್ರೀಯರ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ ಪುರುಷರ ಉದಾಹರಣೆಯನ್ನ ಹೆಂಗ್ ಕೊಡ್ತಾರೆ ಸಾಮಾನ್ಯವಾಗಿ ಹೆಂಗಸರು ಇನ್ನೊಬ್ಬ ಬೇರೆ ಹೆಂಗಸರು ಬಗ್ಗೆ ಮಾತಾಡ್ತಾರೆ ಹ ಸೊ ಅದರಿಂದ ಇಲ್ಲೂ ಅಷ್ಟೇ ಇವರು ಸ್ತ್ರೀಯರಾಗಿರೋದ್ರಿಂದ ಅವರು ದೇವತೆಗಳ ಪತ್ನಿಯರನ್ನ ನೋಡಿ ಹೇಳ್ತಾ ಇದ್ದಾರೆ ಅವರು ಕೂಡ ಕೃಷ್ಣನಿಂದ ಆಕರ್ಷಿತರಾಗ್ತಾ ಇದ್ದಾರೆ ನಾ ನಾವು ಹಳ್ಳಿಯ ಸರಳ ಸ್ತ್ರೀಯರು ನೀವು ಹೇಳ್ಬೋದು ನಾವು ಮಾತ್ರ ಕೃಷ್ಣನಿಂದ ಆಕರ್ಷಿತರಾಗಿದ್ದೀವಿ ಇಲ್ಲ ದೇವತೆಯರ ಪತ್ನಿಯರು ಕೂಡ ಆಕರ್ಷಿತರಾಗ್ತಾರೆ ಕೃಷ್ಣನಿಂದ ಯಾಕೆ ಸರ್ವಾಕರ್ಷಕ ಕೃಷ್ಣ ಅಷ್ಟೇ ಹೆಂಗಸರು ಬೇರೆ ಹೆಂಗಸರು ಬಗ್ಗೆ ಮಾತಾಡುವಂಗೆ ಇಲ್ಲಿ ಗೋಪಿಯರು ಆ ದೇವತೆಗಳ ಪತ್ನಿಯರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಷ್ಟೇ ಗೋವುಗಳು ಹ್ಮ್ ತಮ್ಮ ನಿಮಿರಿ ನಿಂತ ಕಿವಿಗಳನ್ನೇ ಪಾತ್ರೆಗಳನ್ನಾಗಿ ಮಾಡಿಕೊಂಡು ಕೃಷ್ಣನ ಬಾಯಿಂದ ಹೊರಹೊಮ್ಮುವ ವೇಣುಗಾನವೆಂಬ ಅಮೃತವನ್ನು ಕುಡಿಯುತ್ತಿವೆ ಹ್ಮ್ ಗೋವುಗಳು ಹಸುಗಳಿಗೆ ಬಹಳ ಆಕರ್ಷಣೆ ಕೃಷ್ಣನ ಗೊಳಲಿನ ನಾದ ಅಂದ್ರೆ ತಮ್ಮ ನಿಮಿರಿ ನಿಂತ ಕಿವಿಗಳನ್ನೇ ಅಂದ್ರೆ ಎದ್ದು ನಿಂತುಬಿಟ್ಟಿದೆ ಕಿವಿಗಳು ಕೇಳೋದಿಕ್ಕೆ ಆ ಪಾತ್ರೆಗಳನ್ನಾಗಿ ಮಾಡಿಕೊಂಡು ಅಂದ್ರೆ ಒಂದು ಸ್ವಲ್ಪವೂ ಕೂಡ ಈ ಕಡೆ ಆ ಕಡೆ ಹೋಗ್ಬಾರ್ದು ಕೃಷ್ಣನ ಕೊಳಲಿನ ನಾದ ಪಾತ್ರೆಗಳನ್ನಾಗಿ ಮಾಡಿಕೊಂಡು ಕೃಷ್ಣನ ಬಾಯಿಂದ ಹೊರಹೊಮ್ಮುವ ವೇಣುಗಾನವೆಂಬ ಅಮೃತವನ್ನು ಕುಡಿಯುತ್ತಿವೆ ಸುಮ್ಮನೆ ಶ್ರವಣ ಮಾಡ್ತಾವೆ ಕುಡಿಯುತ್ತಿವೆ ಗೋಮಾತೆಯರ ಆ ಅರ್ಧ್ರ ಕೆರ್ಚುಲುಗಳಿಂದ ಹರಿದ ಹಾಲು ಕರುಗಳ ಬಾಯಲ್ಲಿ ತುಂಬಿದೆ ಅವು ತಮ್ಮ ಕಂಬಿನಿ ಕಂಬನಿ ತುಂಬಿದ ಕಣ್ಣುಗಳಿಂದ ಗೋವಿಂದನನ್ನು ತಮ್ಮೊಳಗೆ ಸ್ವೀಕರಿಸುತ್ತಿವೆ ಹೃದಯಾಂತರಾಳದಲ್ಲಿ ಅವನನ್ನು ತಬ್ಬಿಕೊಂಡು ಮೂಕವಾಗಿ ನಿಂತಿವೆ ನೋಡಿ ಎಷ್ಟು ಪ್ರೀತಿ ಹಸುಗಳಿಗೆ ಅದಕ್ಕೆ ಕೃಷ್ಣನಿಗೆ ಹಸುಗಳು ಕಂಡ್ರೆ ಬಹಳ ಪ್ರೀತಿ ತಮ್ಮ ಕಂಪನಿ ತುಂಬಿದ ಕಣ್ಣುಗಳಿಂದ ಆ ಹಾಡನ್ನ ಕೇಳ್ತಾ ಇದ್ರೆ ಆ ಹಸುಗಳಿಗೆ ಕಣ್ಣಿಂದ ನೀರು ಸುರಿತಾ ಇದೆ ಹಸುಗಳಿಗೆ ಕಣ್ಣಿಂದ ನೀರು ಸುರಿತಾ ಇದೆ ಗೋವಿಂದನನ್ನು ಒಳಗೆ ಸ್ವೀಕರಿಸುತ್ತಿವೆ ಅಂದ್ರೆ ಹೃದಯದಲ್ಲಿ ಗೋವಿಂದ ನನ್ನ ಹೃದಯದಲ್ಲಿ ನೆಲೆಸು ನೀನು ಹ್ಮ್ ಹೇಳ್ತಾರೆ ಅದಕ್ಕೆ ವೈಷ್ಣವರು ವೈಷ್ಣವರ ಹೃದಯದಲ್ಲಿ ಗೋವಿಂದ ನೆಲೆಸಿದ್ದಾನೆ ಅಂತ ವೈಷ್ಣವರ ಹೃದಯದಲ್ಲಿ ಗೋವಿಂದ ನೆಲೆಸಿದ್ದಾನೆ ಅದಕ್ಕೆ ಅವರು ಆ ಗೋವಿಂದನನ್ನ ಬೇರೆಯವ್ರಿಗೆ ಕೊಡಬಹುದು ಯಾಕಂದ್ರೆ ಅವರ ಹೃದಯದಲ್ಲೇ ಇದ್ದಾನೆ ಅವನು ಬಂಧಿತನಾಗೋಗಿದ್ದಾನೆ ಕೃಷ್ಣ ಹಿಂಗೆ ಹಸುಗಳು ನೋಡಿ ಎಷ್ಟು ಪ್ರೀತಿಯಿಂದ ಆ ಅವನನ್ನು ತಮ್ಮ ಹೃದಯದಲ್ಲಿ ತಮ್ಮೊಳಗೆ ಸ್ವೀಕರಿಸುತ್ತಿವೆ ಹೃದಯಾಂತರಾಳದಲ್ಲಿ ಅವನನ್ನು ತಬ್ಬಿಕೊಂಡು ಮೂಕವಾಗಿ ನಿಂತಿವೆ ಹಸುಗಳಿಗೆ ಕೃಷ್ಣನ ಹತ್ರ ಬಂದು ಕೃಷ್ಣ ಸ್ಪರ್ಶ ಮಾಡಿದ್ರೆ ತುಂಬಾ ಸಂತೋಷ ಕೃಷ್ಣ ಸ್ಪರ್ಶ ಮಾಡಿದ ತಕ್ಷಣ ಹಾಲು ಕರೆಯುವ ಸಮಯದಲ್ಲಿ ಬೆಳಗ್ಗೆ ಕೃಷ್ಣ ಗೋವುಗಳ ಹತ್ರ ಹೋಗ್ತಾನೆ ಸುಮ್ಮನೆ ಪ್ರೀತಿಯಿಂದ ಕತ್ತನ್ ಹಿಂಗ್ ಮಾಡೋದು ತಪ್ಕೋತಾನೆ ಓಕೆ ಎಷ್ಟು ಸಂತೋಷ ಅಂದ್ರೆ ತಕ್ಷಣ ಹಾಲು ಕೊಟ್ಬಿಡುತ್ತೆ ಏನು ಮಾಡ್ಬೇಕಾಗಿಲ್ಲ ಅಂದ್ರೆ ಅಷ್ಟು ಪ್ರೀತಿ ಅಷ್ಟು ಪ್ರೀತಿ ಕೃಷ್ಣ ಯಾಕೆ ಇದು ಸುಮ್ಮನೆ ಇದು ಉತ್ಪ್ರೇಕ್ಷೆ ಅಲ್ಲ ಕೃಷ್ಣ ಅವರ ಪ್ರತಿ ಅಷ್ಟೊಂದು ಪ್ರೀತಿಯನ್ನು ತೋರಿಸ್ತಾನೆ ಅವ್ರಿಗೆ ಆ ಪ್ರೀತಿಯ ಅನುಭವ ಆಗತ್ತೆ ಅವು ಕೂಡ ಪ್ರತಿಸ್ಪಂದಿಸ್ತೇವೆ ನೋಡಿ ಇಲ್ಲಿ ಹ್ಮ್ ನಾವು ಮೂಕ ಪ್ರಾಣಿಗಳು ಆ ಎಷ್ಟು ಪ್ರೀತಿಯನ್ನು ತೋರಿಸ್ತಾ ಇವೆ ಕೃಷ್ಣನಿಗೋಸ್ಕರ ಅಮ್ಮ ಈ ಕಾಡಿನ ಪಕ್ಷಿಗಳೆಲ್ಲ ಕೃಷ್ಣನನ್ನು ನೋಡಲು ಮರಗಳ ಸುಂದರ ಕೊಂಬೆಗಳ ಏರಿ ಕುಳಿತಿವೆ ಇವಾಗ ಪಕ್ಷಿಗಳ ಬಗ್ಗೆ ಹೇಳ್ತಾ ಇದಾರೆ ಹ್ಮ್ ಹಸುಗಳಾಯ್ತು ಹ ಬೇರೆ ದೇವತೆಯರ ಪತ್ನಿಯರಾಯ್ತು ಆ ಈ ರೀತಿ ಒಂದೊಂದು ಜೀವಿಯ ಬಗ್ಗೆನೂ ವರ್ಣನೆ ಮಾಡ್ತಾ ಇದ್ದಾರೆ ಹೇಗೆ ಎಲ್ಲರೂ ಆಕರ್ಷಿತರಾಗಿದ್ದ ಆಗಿದ್ದಾರೆ ಕೃಷ್ಣನಿಂದ ಹ್ಮ್ ಕಾಡಿನ ಪಕ್ಷಿಗಳೇನ್ ಮಾಡ್ತವೆ ಕೃಷ್ಣನ್ ನೋಡಲು ಮರಗಳ ಸುಂದರ ಕೊಂಬೆಗಳ ಮೇಲರಿ ಕುಳಿತಿವೆ ಅವು ಕಣ್ಣು ಮುಚ್ಚಿ ಮೌನವಾಗಿ ಅವನ ಮಧುರ ವೇಣುಗಾನವನ್ನು ಕೇಳುತ್ತಿವೆ ಆ ನಾವು ಕೀರ್ತನೆಯನ್ನ ಕೇಳ್ತಾ ಇದ್ರೆ ಕಣ್ಣು ಮುಚ್ಕೊಂಡು ನಾವು ಆನಂದದಲ್ಲಿ ಮುಳುಗೋಗ್ಬಿಡ್ತೀವಿ ಅದೇ ರೀತಿ ಹಾ ಅವುಗಳು ಮೇ ಮರದ ಮೇಲೆ ಕೂತಿವೆ ನೋಡಿ ಕಲ್ಪನೆ ಮಾಡ್ಕೊಳ್ಳಿ ಮರದ ಮೇಲೆ ಕೂತಿವೆ ಕಣ್ ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟಿವೆ ಮರದ ಮೇಲೆ ಅವೇನು ಗಾನವನ್ನ ಸವಿತಾ ಅವು ಬೇರೆ ಯಾವ ಶಬ್ದಗಳಿಂದಲೂ ಆಕರ್ಷಿತವಾಗಿಲ್ಲ ಖಂಡಿತವಾಗಿಯೂ ಆ ಪಕ್ಷಿಗಳು ಮಹಿ ಮಾಹಿ ಮಹಾ ಮುನಿಗಳ ಆ ಮಟ್ಟದಲ್ಲಿಯೇ ಇವೆ ಅಂದ್ರೆ ಸಮಾಧಿ ಸ್ಥಿತಿ ಇದು ಇದು ಸಮಾಧಿ ಹ್ಮ್ ಬೇರೆ ಏನು ಕೇಳಿಸ್ತಾ ಇಲ್ಲ ಕೇವಲ ಕೃಷ್ಣನ ಕೊಳಲಿನ ನಾದ ಮುನಿಗಳ ಆ ಮುನಿಗಳು ಮಠದಲ್ಲಿ ಆ ಪಕ್ಷಿಗಳು ಕೇಳ್ತಾ ಇವೆ ಕೃಷ್ಣನ ವೇಣುಗಾನವನ್ನು ಕೇಳಿದಾಗ ನದಿಗಳ ಮನಸ್ಸುಗಳು ಅವನನ್ನು ಬಯಸ ಬಯಸಲಾರಂಭಿಸಿದವು ನೋಡಿ ಇವಾಗ ಯಾಕಂದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ವೃಂದಾವನದಲ್ಲಿ ಎಲ್ಲಾ ಎಲ್ಲವೂ ಕೂಡ ಚರಾಚರ ಎಲ್ಲವೂ ಕೂಡ ಪ್ರಜ್ಞೆಯನ್ನ ಹೊಂದಿರುವುದು ಕೃಷ್ಣ ಪ್ರಜ್ಞೆಯನ್ನು ಹೊಂದಿರುವುದು ಕೃಷ್ಣನ ಭಕ್ತಿಯನ್ನ ಮಾಡ್ತಾ ಇರುವಂತಹ ಜೀವಿಗಳು ಬೇರೆ ಬೇರೆ ರೂಪವನ್ನ ಅವು ತಗೊಂಡಿರುತ್ತೆ ಅವ ಯಾವ ರೀತಿಯಲ್ಲಿ ಯಾವ ಭಾವದಲ್ಲಿ ಕೃಷ್ಣನಿಗೆ ಸೇವೆ ಮಾಡ್ಬೇಕು ಅನ್ನೋ ಆಸೆ ಇರೀತು ಅದ್ರ ಪ್ರಕಾರ ಅವು ಬೇರೆ ಬೇರೆ ರೂಪಗಳನ್ನು ತಗೊಂಡಿರುತ್ತವೆ ನದಿಗಳು ಇವಾಗ ನದಿಗಳ ಮನಸ್ಸುಗಳ ನಮ್ಗೆ ಏನನ್ಸ್ ನದಿಗಳಿಗೆ ಅಲ್ಲಿ ಮನಸ್ಸಿರುತ್ತೆ ಯಾಕಂದ್ರೆ ಇದು ಆಧ್ಯಾತ್ಮಿಕ ಜಗತ್ತು ಅವನನ್ನು ಬಯಸಲಾರಂಭಿಸಿದ್ದವು ಅವು ಕೂಡ ಆಕರ್ಷಿತರಾಗೆ ಅವುಗಳ ಹರಿವಿನ ವೇಗವು ಮಂದವಾಯಿತು ಆ ನಿಧಾನಕ್ಕೆ ಹೋಗ್ತಾ ಇವೆ ಅಯ್ಯೋ ಕೃಷ್ಣಿಂದ ದೂರ ಹೋಗ್ತಾ ಇದೀವಿ ನಾವು ಕೃಷ್ಣ ಇಲ್ಲಿದ್ದಾನೆ ನಾವು ಹರ್ಕೊಂಡು ಹೋಗ್ತಾ ಇದೀವಿ ಅದಕ್ಕೆ ಸ್ಲೋ ಮಾಡ್ಕೊತಾ ಇವೆ ಹ್ಮ್ ನೀರು ಪ್ರಕ್ಷುಬ್ಧವಾಗಿ ಸುಳಿಸುತ್ತಿತ್ತು ಅನಂತರ ತಮ್ಮ ತರಂಗ ಬಾವುಗಳಿಂದ ನದಿಗಳು ಮುರಾರಿಯ ಪಾದ ಕಮಲಗಳನ್ನು ಭದ್ರವಾಗಿ ಅಪ್ಪಿಕೊಂಡು ಕಮಲ ಪುಷ್ಪಗಳನ್ನು ಅರ್ಪಿಸಿದವು ಬಿಗಿಯಾಗಿ ಅಪ್ಪಿಕೊಂಡು ಅಂದ್ರೆ ನೀರು ಕಾಲಿಗೆ ಕಾಲಿಗೆ ಸ್ಪರ್ಶ ಮಾಡ್ತು ಅಂತ ಹೇಳೋದು ಆ ಎಷ್ಟು ಭಾವನೆ ಆ ನೀರಲ್ಲಿ ನದಿಯಲ್ಲಿ ನೀರಿನಲ್ಲಿ ಅದು ಪಾದಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡಿವೆ ಮತ್ತೆ ಆ ತಮ್ಮ ನದಿಯಲ್ಲಿ ಇದ್ದಿದ್ದ ಕಮಲದ ಹೂಗಳನ್ನ ತಂದು ಅವನ ಪಾದಗಳಿಗೆ ಅರ್ಪಿಸಿವೆ ಬಲರಾಮ ಮತ್ತು ಗೋಪ ಬಾಲರ ಜೊತೆಯಲ್ಲಿ ಕೃಷ್ಣನು ಉರಿ ಬೇಸಿಗೆಯ ಪ್ರಖರ ತಾಪದಲ್ಲೂ ವ್ರಜದ ಎಲ್ಲಾ ಪಶುಗಳನ್ನು ಮೇಯಿಸುತ್ತ ಒಂದೇ ಸಮನೆ ತನ್ನ ಕೊಳನನ್ನು ನುಡಿಸುತ್ತಿದ್ದಾನೆ ಇದನ್ನು ನೋಡಿ ಆಕಾಶದ ಮೋಡವು ಪ್ರೀತಿಯಿಂದ ಪಸರಿಸಿಕೊಂಡಿತು ಅದು ಮೇಲಕ್ಕೇರಿ ತನ್ನ ಕಾಯದಿಂದ ಕುಸುಮ ಸದೃಶವಾದ ನೀರ ಹನಿಗಳ ರಾಶಿಯಿಂದ ತನ್ನ ಮಿತ್ರನ ಸಲುವಾಗಿ ಒಂದು ಕೊಡೆಯನ್ನು ರಚಿಸಿತು ಬಿಸಿಲಿದೆಯಂತೆ ಆ ಮೋಡಗಳು ಆ ಪ್ರೀತಿಯಿಂದ ಏನ್ ಮಾಡ್ತವೆ ಆ ಆ ಬಿಸಿಲಿನಿಂದ ಅವನನ್ನ ರಕ್ಷಿಸೋದಕ್ಕೋಸ್ಕರ ಒಂದು ಛತ್ರಿಯನ್ನ ಮಾಡದಂತೆ ಹ್ಮ್ ಯಾವ ರೀತಿ ಆ ತಮ್ಮ ಮೋಡಗಳಿಂದ ನೀರ ಕುಸುಮ ಸದೃಶವಾದ ಹೂವುಗಳಂತೆ ಇರುವಂತಹ ನೀರ ಹನಿಗಳ ರಾಶಿಯಿಂದ ಅವನು ಒಂದು ಹ್ಮ್ ಛತ್ರಿಯನ್ನ ಸೃಷ್ಟಿ ಮಾಡುದು ಈ ರೀತಿ ಎಲ್ಲವೂ ಕೂಡ ಪ್ರತಿಯೊಂದು ಕೂಡ ಕೃಷ್ಣನ ಸೇವೆಯಲ್ಲಿ ಮಗ್ನವಾಗಿವೆ ವೃಂದಾವನ ಪ್ರದೇಶದ ಆದಿವಾಸಿ ಸ್ತ್ರೀಯರು ಕುಂಕುಮಾಂಕಿತವಾದ ಹುಲ್ಲನ್ನು ಕಂಡಾಗ ಕಾಮೋದ್ ಕೃಷ್ಣನ ಪಾದ ಕಮಲಗಳ ರಾಗದಿಂದ ಕೂಡಿದ್ದ ಈ ಚೂರ್ಣವು ಮೊದಲು ಅವನ ನೆಲ್ ನೆಲ್ಲೆಯರ ಸ್ತನಗಳನ್ನು ಅಲಂಕರಿಸಿತ್ತು ಆ ಆದಿವಾಸಿ ಸ್ತ್ರೀಯರು ಅದನ್ನು ತಮ್ಮ ಮುಖಗಳ ಮೇಲೂ ಸ್ತನಗಳ ಮೇಲೂ ನೆಪಿಸಿಕೊಂಡಾಗ ಅವರ ಉದ್ವೇಗವು ಇಳಿಯಿತು ಇದನ್ನ ನಾನು ಬಹಳ ಇವಾಗ ವರ್ಣನೆ ಮಾಡಲ್ಲ ಯಾಕಂದ್ರೆ ಸ್ವಲ್ಪ ಅರ್ಥ ಆಗೋದು ಕಷ್ಟ ಆಗತ್ತೆ ಆದ್ರೆ ಒಂದೇನಂದ್ರೆ ಯಾರಿಗೆ ಭೌತಿಕವಾದ ಒಂದು ಕಾಮನೆಗಳಿದೆಯೋ ಕಾಮನೆಗಳು ಕಾಮ ಅಂದ್ರೆ ಭೌತಿಕ ಆಸೆಗಳು ಆ ಹ್ಮ್ ಅವರು ಕೃಷ್ಣನ ಲೀಲೆಗಳನ್ನ ಕೃಷ್ಣನ ವರ್ಣನೆಗಳನ್ನ ಕೇಳಿದಾಗ ಅವರ ಭೌತಿಕ ಕಾಮನೆಗಳು ಕಡಿಮೆ ಆಗತ್ತೆ ಇಲ್ಲಿ ಹೇಳ್ತಾ ಇದಾರೆ ಆ ಅವರು ಅವರ ಉದ್ವೇಗವು ಇಳಿಯಿತು ಅಂದ್ರೆ ಇದು ಉದ್ವೇಗ ನಮಗೆ ಭೌತಿಕ ಜಗತ್ತಿನಲ್ಲಿ ಭೌತಿಕ ವಸ್ತುಗಳು ಭೌತಿಕ ವಿಷಯಗಳು ಇದರ ಮೇಲೆ ಉದ್ವೇಗ ನಮಗೆ ಇದು ಬೇಕು ಅದ್ ಬೇಕು ಇನ್ನೊಂದ್ ಬೇಕು ಮತ್ತೊಂದ್ ಬೇಕು ಆ ಇವೆಲ್ಲವೂ ಕೂಡ ಕೃಷ್ಣನ ಸಂಪರ್ಕಕ್ಕೆ ಬಂದಾಗ ಇವೆಲ್ಲವೂ ಕೂಡ ಕ್ಷೀಣಿಸುತ್ತೆ ಹ್ಮ್ ಈ ಒಂದು ಶ್ಲೋಕದ ವಾಸ್ತವ ಆಳವಾದ ಅರ್ಥವನ್ನ ಇನ್ನು ತುಂಬಾ ಭಕ್ತಿಯಲ್ಲಿ ಮುಂದುವರಿಬೇಕು ಅಲ್ಲಿ ತನಕ ನಮ್ಗೆ ಇದನ್ನ ಅರ್ಥ ಆಗಲ್ಲ ಸಾಮಾನ್ಯ ಮನೋಭಾವ ಬಂದ್ಬಿಡುತ್ತೆ ಭೌತಿಕ ಮನಸ್ಥಿತಿ ಬಂದ್ಬಿಡುತ್ತೆ ಇದ್ದೇನೆಲ್ಲ ಈ ತರ ಶ್ಲೋಕಗಳನ್ನ ಕೇಳಿದಾಗ ಸೊ ನಾನ್ ಹೆಚ್ಚು ಇದ್ರ ಬಗ್ಗೆ ಹೇಳಲ್ಲ ಹ್ಮ್ ಆದ್ರೆ ನಾವು ತಿಳ್ಕೊಬೇಕು ಯಾರಿಗಾದ್ರೂ ಈ ಒಂದು ಲೈಂಗಿಕತೆಯ ಒಂದು ಇದು ತೊಂದರೆ ಇದ್ರು ಕೂಡ ಅದರಿಂದ ಆಕರ್ಷಿತರಾಗಿದ್ರು ಕೂಡ ಕೃಷ್ಣನ ಲೀಲೆಗಳನ್ನ ಕೇಳಿದ್ರೆ ಅದೆಲ್ಲ ಹೋಗುತ್ತೆ ಯಾಕಂದ್ರೆ ಕೃಷ್ಣ ಪೂರ್ಣ ಶುದ್ಧ ಕೃಷ್ಣ ಪೂರ್ಣ ಶುದ್ಧ ಗೋಪಿಯರು ಪೂರ್ಣ ಶುದ್ಧ ರಾಧಾರಾಣಿ ಪೂರ್ಣ ಶುದ್ಧ ಅವರ ಸಂಪರ್ಕಕ್ಕೆ ನಾವು ಬಂದಾಗ ನಾವು ಪೂರ್ಣ ಶು ಶುದ್ಧರಾಗೋಗ್ತಿವಿ ನಮ್ಮ ಮನಸ್ಸಿನಲ್ಲಿರೋ ಇರೋ ಎಲ್ಲಾ ಕಸ ಕಲ್ಮಶ ಎಲ್ಲವೂ ಕೂಡ ಕಿತ್ತು ಹೋಗುತ್ತೆ ಭಕ್ತರಲ್ಲೆಲ್ಲ ಈ ಗೋವರ್ಧನ ಗಿರಿಯೇ ಶ್ರೇಷ್ಠ ಗೆಳತಿಯರೇ ಈ ಗಿರಿಯು ಕೃಷ್ಣ ಬಲರಾಮ ಮತ್ತು ಅವರ ಕರುಗಳು ಗೋವುಗಳು ಹಾಗೂ ಗೋಪ ಬಾಲ ಮಿತ್ರರಿಗೆ ಕುಡಿಯುವ ನೀರು ಬಹಳ ಮೃದುವಾದ ಹುಲ್ಲು ಗುಹೆಗಳು ಹಣ್ಣುಗಳು ಹೂವುಗಳು ಮತ್ತು ಕಂದ ಮೂಲಗಳು ಮುಂತಾದ ನಾನಾ ಬಗೆಯ ಅಗತ್ಯಗಳನ್ನೆಲ್ಲ ಪೂರೈಸುತ್ತದೆ ಹ್ಮ್ ಭಗವಂತನ ಇಚ್ಛೆ ಇದ್ರೆ ತಿಂಗಳ ಕೊನೆಯಲ್ಲಿ ನಾವು ಗೋವರ್ಧನ ವೃಂದಾವನಕ್ಕೆ ಹೋಗ್ತಾ ಇದ್ವಿ ಹ್ಮ್ ಅಲ್ಲಿ ಆ ಗೋವರ್ಧನ ಬೆಟ್ಟವನ್ನ ನಮ್ಗೆ ತಕ್ಷಣ ಕೃಷ್ಣನ ಈ ಎಲ್ಲಾ ಲೀಲೆಗಳು ಇವತ್ತಾದ್ರೆ ಗೋವರ್ಧನವನ್ನ ನೋಡಿದಾಗ ಗೋವರ್ಧನ ಬಹಳ ಆ ಚಿಕ್ಕವನ್ನಾಗ್ಬಿಟ್ಟಿದಾನೆ ಇವಾಗ ಆ ಅದಕ್ಕೆ ಬೇರೆ ಕಾರಣ ಇದೆ ಅದನ್ನ ನಾವು ಗೋವರ್ಧನ ಲೀಲೆಯ ದಿಸ ಶ್ರವಣ ಮಾಡೋಣ ಹ ಆದ್ರೆ ಅವಾಗ ಗೋವರ್ಧನ ಬಹಳ ಎತ್ತರವಾಗಿದ್ದ ಮತ್ತೆ ಅವರ ಗೋಪ ಬಾಲಕರಿಗೆ ಏನ್ ಕೊಡ್ತಾ ಇತ್ತು ಗೋವರ್ಧನ ಕುಡಿಯುವ ನೀರು ಹ್ಮ್ ಆ ಮತ್ತೆ ಇಲ್ಲಿ ಹೇಳ್ತಾ ಇದ್ರೆ ಭಕ್ತರಲ್ಲೆಲ್ಲ ಗೋವರ್ಧನ ಗಿರಿಯ ಶ್ರೇಷ್ಠ ಯಾಕಂದ್ರೆ ಕೃಷ್ಣ ಆ ಗಿರಿಯ ಮೇಲೆ ತನ್ನ ಸಾಕಷ್ಟು ಲೀಲೆಗಳು ನಡೆದಿವೆ ಹ್ಮ್ ಸೊ ಕುಡಿಯುವ ನೀರು ಮೃದುವಾದ ಹುಲ್ಲು ಗುಹೆಗಳು ಮಳೆ ಬರ್ತಾ ಇದ್ರೆ ಕೃಷ್ಣ ಗುಹೆಯಲ್ಲಿ ಹೋಗಿ ಕೂತ್ಕೋತಾ ಇದ್ದ ಹ್ಮ್ ಗುಹೆಗಳು ಹಣ್ಣುಗಳು ಹೂವುಗಳು ಕಂದು ಮೂಲಗಳು ಮುಂತಾದ ನಾನಾ ಬಗೆಯ ಅಗತ್ಯಗಳನ್ನ ಎಲ್ಲಾ ತರ ಕೃಷ್ಣ ಬಲರಾಮ ಹುಡುಗರಿಗೆ ಏನ್ ಬೇಕೋ ಬೇಕಾಗಿತ್ತೋ ಎಲ್ಲವನ್ನು ಗೋವರ್ಧನ ಒದಗಿಸ್ತಾ ಇತ್ತು ಈ ರೀತಿಯಲ್ಲಿ ಗಿರಿಯು ಭಗವಂತನಿಗೆ ತನ್ನ ಗೌರವವನ್ನು ಸಲ್ಲಿಸುತ್ತಿದೆ ಕೃಷ್ಣ ಮತ್ತು ಬಲರಾಮರ ಪಾದ ಕಮಲಗಳ ಸ್ಪರ್ಶದಿಂದ ಗಿರಿಯು ಅತ್ಯಂತ ಹರ್ಷಗೊಂಡಂತೆ ತೋರುತ್ತಿದೆ ಗೋಪಿಯರು ಹೇಳ್ತಾ ಇದ್ದಾರೆ ನಮಗೆ ನಮಗೆ ಕೃಷ್ಣ ಕೃಷ್ಣ ನಮ್ಮಿಂದ ದೂರವಾಗಿ ಹೋಗಿದ್ದಾನೆ ಆ ಗೋವರ್ಧನ ಬೆಟ್ಟದ ಮೇಲಿದ್ದಾನೆ ಆ ಗೋವರ್ಧವನ್ನ ನೋಡಿ ಎಷ್ಟೊಂದು ಸೇವೆ ಮಾಡ್ತಾ ಇದೆ ಆದ್ರೆ ಅವನನ್ನು ನೋಡಿದ್ರೆ ಗೋವರ್ಧವನ್ನ ನೋಡಿದ್ರೆ ಅವನಿಗೆ ಬಹಳ ಸಂತೋಷವಾಗಿದೆ ಹರ್ಷಗೊಂಡಂತೆ ತೋರುತ್ತಿದೆ ಯಾಕಂದ್ರೆ ಇಷ್ಟೊಂದು ಸೇವೆ ಮಾಡ್ತಾ ಇದ್ದಾನೆ ಆ ಕೃಷ್ಣ ಬಲರಾಮನು ಅದರಿಂದ ಸಂತುಷ್ಟರಾಗಿದ್ದಾರೆ ಅವನು ಕೂಡ ಸಂತೋಷ ಆಗಿದೆ ಅವನಿಗೂ ಕೂಡ ಯಾಕೆ ಯಾವಾಗ ನಾವು ಕೃಷ್ಣನ ಭಕ್ತಿಯನ್ನ ಮಾಡ್ತೀವೋ ಕೃಷ್ಣನ ಭಕ್ತಿಯಿಂದ ಕೃಷ್ಣ ಸಂತೃಪ್ತನಾದ ತಕ್ಷಣ ನಾವು ಸನ್ ಆನಂದವನ್ನ ಅನುಭವಿಸ್ತೀವಿ ಸಹಜ ಇದು ನಾವು ಆನಂದವನ್ನ ಅನುಭವಿಸ್ಬೇಕು ಅಂತ ಪ್ರಯತ್ನ ಮಾಡ್ಬೇಕಾಗಿಲ್ಲ ಕೃಷ್ಣ ಸಂತೃಪ್ತನಾದ ತಕ್ಷಣ ನಾವು ಸಂತೃಪ್ತರಾಗ್ತೀವಿ ಹ್ಮ್ ಇದು ಸಹಜವಾದದ್ದು ಯಾಕಂದ್ರೆ ನಾವು ಕೃಷ್ಣ ಅಂಶ ಪ್ರಿಯ ಗೆಳತಿಯರೇ ಕೃಷ್ಣ ಬಲರಾಮರು ತಮ್ಮ ಗೋಪ ಮಿತ್ರರೊಡನೆ ಗೋವುಗಳನ್ನು ಮೇಯಿಸಲು ಕಾಡುಗಳಲ್ಲೆಲ್ಲ ಅಲೆದಾಡುತ್ತಾರೆ ಗೋವುಗಳ ಹಾಲು ಕರೆಯುವಾಗ ಹಿಂಗಾಲುಗಳನ್ನು ಕಟ್ಟಲು ಹಗ್ಗಗಳನ್ನು ಅವರು ಹೊತ್ತುಕೊಂಡು ಹೋಗುತ್ತಾರೆ ಕೃಷ್ಣನು ಕೊಳಲನ್ನು ನುಡಿಸಿದಾಗ ಅದರ ಮಧುರ ಗಾನವು ಸಂಚರಿಸುವ ಜೀವಿಗಳನ್ನು ಸ್ತಬ್ಧಗೊಳಿಸುತ್ತದೆ ಆ ಸಂಚರಿಸುವ ಜೀವಿಗಳು ಅಂದ್ರೆ ಯಾವ ಜೀವಿಗಳು ಚಲಿಸ್ತಾ ಇದೆಯೋ ಅವು ನಿಂತು ಬಿಡುತ್ತವೆ ಆ ನಿಶ್ಚಲವಾದ ಮರಗಳನ್ನು ಮರಗಳನ್ನು ಆನಂದೋತ್ಕರ್ಷದಿಂದ ಕಂಪಿಸುವಂತೆ ಮಾಡುತ್ತದೆ ಆ ಈ ನಿಶ್ಚಲವಾದ ಮರಗಳು ಮರಗಳು ನಿಶ್ಚಲವಾಗಿ ನಿಂತಿವೆ ಆದ್ರೆ ಆ ನಾದವನ್ನು ಕೇಳಿ ಕಂಪಿಸುತ್ತವೆ ಅಂದ್ರೆ ಅಲ್ಲಾಡ್ತವೆ ಅವು ಈ ಸಂಗಾತಿಗಳಲ್ಲೆಲ್ಲ ಎಲ್ಲಾ ನಿಜಕ್ಕೂ ಎಷ್ಟು ವಿಚಿತ್ರವಲ್ಲವೇ ಈ ರೀತಿ ಕೃಷ್ಣನ ನಾದದ ಗ ಕೊಳಲಿನ ನಾದದ ಒಂದು ವರ್ಣನೆ ಹೇಗೆ ಎಲ್ಲಾ ಜೀವಿಗಳು ಆ ಅದರಿಂದ ಪ್ರಭಾವಿತವಾಗಿವೆ ಆಕರ್ಷಿತರಾಗಿವೆ ಆಗಿವೆ ಆ ಇದರ ಅದ್ಭುತವಾದ ವರ್ಣನೆ ಹೀಗೆ ದೇವೋತ್ತಮ ಪರಮ ಪುರುಷನು ಬೃಂದಾವನದ ಕಾಡುಗಳಲ್ಲಿ ಅಲೆದಾಡುತ್ತ ನಡೆಸುವ ಲೀಲಾ ವಿಲಾಸಗಳನ್ನು ಪರಸ್ಪರ ವರ್ಣಿಸುತ್ತಾ ಗೋಪಿಕೆಯರು ಅವನ ಯೋಚನೆಯಲ್ಲೇ ಸಂಪೂರ್ಣವಾಗಿ ತನ್ಮಯರಾದರು ಇದು ಕೃಷ್ಣ ಪ್ರಜ್ಞೆಯ ಪರಾಕಾಷ್ಟ ಸ್ಥಿತಿ ಯಾವಾಗಲೂ ಕೂಡ ನಾವು ಕೃಷ್ಣನ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೇಕು ಕೃಷ್ಣನ ಬಗ್ಗೆ ಹೇಗೆ ಯೋಚನೆ ಮಾಡಕ್ಕಾಗತ್ತೆ ಕೃಷ್ಣನ ಲೀಲೆ ಬಗ್ ಲೀಲೆಗಳ ಬಗ್ಗೆ ಶ್ರವಣ ಮಾಡಿದಾಗ ಆ ಲೀಲೆಗಳು ಸಹಜವಾಗಿ ನಮ್ಮ ಮನಸ್ಸಿನಲ್ಲಿ ಬರಬೇಕು ನಾನು ಮುಂಚೆನೂ ಹೇಳಿದ್ದೀನಿ ಕೃಷ್ಣ ಪುಸ್ತಕವನ್ನ ಪ್ರತಿನಿತ್ಯ ಓದಬೇಕು ಕೃಷ್ಣನ ಪ್ರತಿನಿತ್ಯ ಓದದೆ ಅವಾಗ ಸಹಜವಾಗಿ ಕೃಷ್ಣನ ಲೀಲೆಗಳು ನಮ್ಮ ಮನಸ್ಸಿನಲ್ಲಿ ಬರುತ್ತವೆ ಹ್ಮ್ ಸೊ ಇದು ಗೋಪಿಯರು ನಮಗೆ ತೋರಿಸ್ತಾ ಇದ್ದಾರೆ ಯಾವ ರೀತಿ ಕೃಷ್ಣನ ಭಕ್ತಿ ಮಾಡ್ಬೇಕು ಈ ರೀತಿ ಪ್ರತಿಕ್ಷಣ ಕೃಷ್ಣನ ವಿಷಯ ನಮ್ಮ ಮನಸ್ಸಿನಲ್ಲಿ ಇರ್ಬೇಕು ಕೃಷ್ಣನ ವಿಷಯ ಮನಸ್ಸಲ್ಲಿ ಇಲ್ಲ ಅಂದ್ರೆ ಮಾಯೆಯ ವಿಷಯ ಇರುತ್ತೆ ಇರೋ ವಿಷಯಗಳು ಭೌತಿಕ ಜಗತ್ತಿನ ವಿಷಯಗಳು ಹಾ ಅವ್ರ ಹಿಂಗೆ ಇವ್ರ ಹಂಗೆ ಅವ್ರ ಮೇಲೆ ಅಸೂಯೆ ಇವ್ರ ಮೇಲೆ ಕೋಪ ಇವ್ರ ಮೇಲೆ ದುಃಖ ಇದೇ ಬರೋದು ಕೃಷ್ಣನ ವಿಷಯವಿದ್ರೆ ಹ್ಮ್ ಅವಾಗ ಅಂಧಕಾರ ಮಾಯೆ ಅಜ್ಞಾನ ನಮ್ಮ ಹೃದಯವನ್ನು ಪ್ರವೇಶಿಸುದಿಲ್ಲ ಕೃಷ್ಣನ ಮರೆತಾಗ ಅಜ್ಞಾನ ಪ್ರವೇಶಿಸುತ್ತೆ ಸೊ ಕೃಷ್ಣನ ನಾಮವನ್ನ ಕೃಷ್ಣನನ್ನ ಸ್ಮರಿಸೋದಕ್ಕೆ ಇರೋ ಅತ್ಯಂತ ಸುಲಭವಾದ ಮಾರ್ಗ ಅರೇ ಕೃಷ್ಣ ಮಂತ್ರದ ಜಪ ಅದಕ್ಕೆ ನಾವು ದಿನದಲ್ಲಿ ಎಷ್ಟು ಜಪ ಮಾಡ್ತೀವೋ ಅಷ್ಟು ಕಾಲ ನಾವು ಸುರಕ್ಷಿತ ಅಂದ್ರೆ ಆ ಸಮಯ ನಾವು ಭೌತಿಕ ಮಾಯೆಯಿಂದ ಆವೃತರಾಗೋದಿಲ್ಲ ಅದೇ ದಪ್ಪಮಾಲೆಯನ್ನು ಆ ಕಡೆ ಇಟ್ಟ ತಕ್ಷಣ ನಮ್ಗೆ ಭೌತಿಕ ಮಾಯೆಯಿಂದ ಹಿಡ ನಾವು ಅದರ ಹಿಡಿತಕ್ಕೆ ಬಂದ್ಬಿಡ್ತೀವಿ ಮತ್ತೆ ನಮ್ಮ ಆ ಒಂದು ಪತಿತ ಸ್ವಭಾವವನ್ನ ವ್ಯಕ್ತಪಡಿಸ್ತೀವಿ ಎಷ್ಟು ನಾವು ಕೃಷ್ಣನ ಸಂಪರ್ಕದಲ್ಲಿರ್ತೀವೋ ಅಷ್ಟು ಈ ಭೌತಿಕ ಕಲ್ಮಶದಿಂದ ಸುರಕ್ಷಿತರಾಗಿರ್ತೀವಿ ಇದು ನಮ್ಗೆ ಗೋಪಿಯರು ತಿಳಿಸ್ತಾ ಇರೋದು ಆ ಅವರಿಗೆ ಇರುವಂತ ಪ್ರೀತಿಯನ್ ಪ್ರೀತಿಯಲ್ಲಿ ಆ ಪ್ರೀತಿಯ ಹಂತದಲ್ಲಿ ಅವರು ಕೃಷ್ಣನ ಅದ್ಭುತವಾದ ವರ್ಣನೆ ಮಾಡ್ತಾ ಇದಾರೆ ನಾವು ಅಷ್ಟೊಂದು ಉತ್ಕೃಷ್ಟವಾದ ಕೃಷ್ಣ ಪ್ರೇಮದ ಹಂತದಲ್ಲಿ ಇರ್ಬೋದು ಆದ್ರೆ ಈ ಭಕ್ತರು ವರ್ಣಿಸ್ತಾ ಇರೋ ಅವರು ವ್ಯಕ್ತಪಡಿಸ್ತಾ ಇರೋ ಅಂತ ಭಾವನೆಗಳನ್ನ ನಾವು ಕೇಳಿ ಅದನ್ನು ಸ್ಮರಿಸ್ಕೊಂಡು ನಮಗೂ ಕೂಡ ಅವಾಗ ಅನ್ಸುತ್ತೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಈ ಹಂತವನ್ನು ನಾವು ತಲುಪಿದ್ರೆ ಅಂತ ಹ್ಮ್ ಅದು ನಮ್ಮ ಜೀವನದ ಗುರಿ ಕೃಷ್ಣನಿಗೆ ಈ ರೀತಿ ಅತ್ಯಂತ ಸಂತೃಪ್ತಿ ಆಗೋಂಗೆ ಆ ಭಕ್ತಿಯನ್ನ ಮಾಡೋದು ನಮ್ಮ ಜೀವನದ ಗುರಿ ಇದ್ರ ಜೊತೆ ನಾ ಈ ಒಂದು ಅಧ್ಯಾಯವನ್ನ ಮುಗಿಸ್ತೀನಿ ಮುಂದಿನ ಅಧ್ಯಾಯ ವಸ್ತ್ರಾಪಹರಣ ಪ್ರಸಂಗ ಇದು ಬಹಳ ಅದ್ಭುತವಾಗಿದೆ ಇದರಲ್ಲಿ ಇರೋ ರಹಸ್ಯ ಯಾರಿಗೆ ಜನರಿಗೆ ಗೊತ್ತಿಲ್ಲ ಮತ್ತೆ ಕೃಷ್ಣನನ್ನ ಆ ಲಂಪಟ ಈ ರೀತಿ ಆ ರೀತಿ ವರ್ಣಿಸ್ತಾರೆ ಎಷ್ಟು ಅದ್ಭುತವಾದದ್ದು ಇದು ಕೃಷ್ಣ ತನ್ನ ಭಕ್ತರಿಗೆ ಭಕ್ತರ ಪ್ರಾರ್ಥನೆಗಳಿಗೆ ಎಷ್ಟು ಚೆನ್ನಾಗಿ ಪ್ರತಿಸ್ಪಂದಿಸ್ತಾನೆ ಅನ್ನೋದನ್ನ ನಾವು ಈ ಲೀಲೆಗಳಲ್ಲೆಲ್ಲ ಶ್ರವಣ ಮಾಡ್ಬೋದು ಭಕ್ತರಿಗೆ ಕೃಷ್ಣನಿಗೆ ಸೇವೆ ಮಾಡಬೇಕು ಅಂತ ಇಚ್ಛೆ ಕೃಷ್ಣ ಭಕ್ತರ ಆಸೆಗಳನ್ನ ಅವರಿಗೆ ಯಾವ ರೀತಿ ಸೇವೆ ಮಾಡಬೇಕು ಇದೆ ಅದನ್ನ ಪೂರ್ಣ ಪೂರೈಸ್ತಾ ಇರ್ತಾನೆ ಇದೇ ನಡೀತಾ ಇರೋದು ಬೃಂದಾವನದಲ್ಲಿ ಬೇರೆ ಏನೂ ಇಲ್ಲ ಅದು ಬಹಿರಂಗವಾಗಿ ಅದು ಆ ರೀತಿ ಆ ಯಾರಿಗೆ ಜ್ಞಾನವಿಲ್ಲೋ ಅವರು ಅದನ್ನ ಒಂದು ಸಾಮಾನ್ಯ ಹುಡುಗ ಹುಡುಗಿಯರ ಸಂಬಂಧವಂತೆ ಕಾಣ್ತಾರೆ ಅಷ್ಟೆ ಅದಕ್ಕೆ ಪರಿಶುದ್ಧತೆ ಇರಬೇಕು ಆಚಾರ್ಯರ ಪರಂಪರೆಯಲ್ಲಿ ಬಂದಿರೋ ಆಚಾರ್ಯರ ಅವರ ಕೃಪೆಯಿಂದ ಈ ಎಲ್ಲಾ ವಿಷಯಗಳನ್ನ ನಾವ್ ಅರ್ಥ ಮಾಡ್ಕೊಳಕ್ಕೆ ಹ್ಮ್ ಜೊತೆ ಈ ಒಂದು ವರ್ಣನೆ ಎಲ್ಲ ಮುಗಿಸ್ತೀನಿ ಇಲ್ಲಿ ಶ್ರೀಮದ್ ಭಾಗವತಂ ಕಿ ಜಯ ಜಗದ್ಗುರು ಶ್ರೀ ಕಿ ಜಯ ಸಮರ ಭಕ್ತರು